ಜಂಕ್ಷನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲೀನಶ್ರೀ. ಹಾಸ್ಯ ಬ್ರಹ್ಮ ಪ್ರಾಣೇಶ್ ಪಂಚ್ ಜೋಕ್ಸ್ ಜರ್ನಿ ನಾನ್ ಸ್ಟಾಪ್ ಕಾಮಿಡಿ ಮಾತಿಗೆ ಪ್ರೇಕ್ಷಕ ಪ್ರಭುಗಳು ಫಿದಾ. ವೀಕೆಂಡ್ ನಲ್ಲಿ ನಕ್ಕು ನಲಿಸೋ ಹಾಸ್ಯ ಇದೇ ಹೊತ್ತಿನ ವಿಶೇಷ ಕಾಮಿಡಿ ಜಂಕ್ಷನ್. ಹಾಸ್ಯ ಬ್ರಹ್ಮ ಪ್ರಾಣೇಶ್ ಟಾಪ್ ಜೋಕ್ಸ್ ಹೇಳ್ತಾರೆ. ಇವ್ರು ಹೇಳೋ ಪ್ರತಿ ಮಾತಲ್ಲೂ ಸಖತ್ ಪಂಚ್ ಇದೆ. ಈಗ ಗಂಗಾವತಿ ಪ್ರಾಣೇಶ್ ಅವರ ಹೊಸ ಹೊಸ ಜೋಕ್ಸ್ ಕೇಳಿ ಎಂಜಾಯ್ ಮಾಡಿ. ಎಷ್ಟು ಅದ್ಭುತವಾದಂತಹ ಒಂದು ಪತ್ರಿಕಾ ವರದಿ ಮತ್ತು ಟಿ ವಿ ವರದಿಗಳನ್ನು ನೋಡಿದ ಸಂತೋಷ ಆಗ್ತದಂದ್ರೆ, ಉತ್ತರ ಕರ್ನಾಟಕದ ಕುಂಭಮೇಳ ಅಂತ ಕರೆಸಿಕೊಂಡೈತೆ ಕೊಪ್ಪಳ ಜಾತ್ರೆ. ತೇರಿನ ದಿವಸ ತೇರಿನ ಸುತ್ತ ಇದ್ದಂಥ ಜನರದ ಫೋಟೋ ನೋಡಿದ್ರೆ ಒಬ್ಬರದು ತಲೆ ಕಾಣವಲ್ತರು, ಹೊಗಿ ಮಂಜು ಕಂಡಂಗೆ ಆಗತೈತೆ. ನಮಗೀಗ ವಾಟ್ಸಪ್ ಹಿಡಿದು ಹೆಂಗೆ ಅಭ್ಯಾಸ ಆಗೈತೆ ಅಂದ್ರೆ, ಹಿಂಗೆ ಅಗಲ ಮಾಡೋಕೆ ಹೋಗ್ತೀವಿ. ಅದನ್ನು ಪೇಪರ್ ಓದೋ ಮುಂದೆ ಸೈತೆ ಅದನ್ನ ಹಿಂಗೆ ಅಗಲ ಮಾಡೋಕೆ ಹೋಗಿದ್ನ. ಹೌದಲ್ಲ, ಅನಿಸೈತಿಲ್ಲ ನಿಮಗೂ ಎಷ್ಟೋ ಸಲ ಯಾರ ಕೈಯಾಗ ಏನಾರ ಕೊಟ್ಟರೆ ಹಿಂಗೆ ಮಾಡಿ ನೋಡಕತ್ತೀವಿ ಎಲ್ಲ. ಅದಕ್ಕಂದ್ರೆ ವಾಟ್ಸಪ್ಪಿನ ಅಭ್ಯಾಸ. ಮುಂದೆ ನಿಂತ್ರ ಸಹಿತ ಮಕ್ಕ ಹಿಂಗೆ ಮಾಡೋ ಹೊತ್ತು ಬರ್ತೈತಿ. ಹಾಂ, ಬಹುಶಃ ಈ ಭಾಗದಲ್ಲಿ ಈ ತರಹ ಜಾತ್ರೆಯಲ್ಲಿ ಆಗ್ಲಿಕ್ಕಿಲ್ಲ. ಸರ್ಕಾರಗಳು ಕೂಡ ನೋಡಿ ಕಲಿಬೇಕು. ಉತ್ಸವ ಮಾಡ್ತಾರೆ ಅವ್ರು, ಎಲ್ಲ ಉತ್ಸವಗಳು ನಿಮ್ಗೆ ಗೊತ್ತದ, ಹೆಸರು ಹೇಳೋದು ಬೇಡ. ಆ ಉತ್ಸವಗಳು ಸಹಿತ ಇಷ್ಟು ಶಿಸ್ತಿನಿಂದ ಆಗೋದಿಲ್ಲ. ಬಂದು ಒಂದು ಅವರು ಆಫೀಸರ್ಗಳನ್ನ ಒಂದೊಂದು 15 ದಿನ ಇಲ್ಲಿ ಟ್ರೈನಿಂಗ್ ಬಿಡ್ಬೇಕು ಅವರು. ಅಂದ್ರೆ ಇದನ್ನ ನೋಡ್ಯಾರ ಅವರು ಶಿಸ್ತು ಮಾಡ್ತಾರೆ. ಅದು ಹೊತ್ತು ಕಾಮಾನ್ಯ ಇಲ್ಲ. ಅಲ್ಲಿ ನೀವೇ ಕುಂದ್ರಾ ಕ್ರೀಡೆ ಅಂದ್ರೆ ಅಂದ್ರೆ ನಾವು ಮಾತಾಡೋದೇ, ಇದೇ ಉದ್ಯೋಗ ನಮ್ಗೆ. ಇನ್ನೇನು ಪಾಪ ರಾಜೇಶ್ ಕೃಷ್ಣನ್ ಅವ್ರು ದೂರದಿಂದ ಬಂದಿರ್ತಾರೆ, ಅವ್ರ ಮಂದಿ ಗಾಬರಿ ಆಗ್ತಾರೆ. ಅವ್ರಿಗೆ ಟೈಮ್ ನೋಡ್ಕೊಳೋದು ಹೂವಾರಕತ್ತವ್ರು 11:30. ಹಾಂ, ನಮ್ಮಲ್ಲಿ 11:00 ಸಣ್ಣಗೆ ಚಹಾ ಕುಡಿದು ಹೊರಗೆ ಬರ್ತೈತೆ ಮಂದಿ. ಚಹಾ ಸಿಕ್ಕರೆ ನೋಡಲಿ ಇಲ್ಲೇ ಇನ್ನೊಂದು ತಾಸು ಕುಂತು ಬಿಡೋಣ, ಇಲ್ಲೇ ಇನ್ನೇನು ಬೆಳ ಕರಿತಿದ್ದೆ ಅಂತ. ರಾತ್ರಿ ಆದಂಗೆಲ್ಲ ಹಗಲಾಗೋದು ಉತ್ತರ ಕರ್ನಾಟಕದವ್ರಿಗೆ. ಹೊತ್ತು ಮುಣಿಗ್ತಂದ್ರೆ ಮಕ್ಕೊಳವು ಅವು ಸೂಕ್ಷ್ಮ ಮಂದಿರಿ. ಮೊನ್ನೆ ನಾನು ಮತ್ತು ವಿಲಾಸ ನಾಯಕರು ಒಂದೇ ವೆಹಿಕಲ್ನಾಗ ಬಂದ್ವಿ. ಅವ್ರು ಇನ್ನೊಬ್ಬ ಕಡೆಗೆ ಬಂದೆ ಬೆಂಗಳೂರಿಗೆ, ನಾನೇ ಕರ್ಕೊಂಬಂದೆ ಅವ್ರು. ಅವ್ರು ಈ ಕಡೆ ಬಂದು ಮಾಡ್ಬಿಡಿ, ಏನು ದೊಡ್ಡಾಗದ, ಕೈ ಬಂದು ಮಾತ್ರಕ್ಕೆ ನಿಮ್ಮ ಊರವ್ರು ನಿಮ್ಮನ್ನು ಗುರುತಿಸ್ಬಿಡ್ತಾರ. ಹಾಂ, ಅದು ಬಂದಾಗ ಕೈ ಮಾಡೋದು ಕಲಿಬಾರ್ದು, ಅದು ನೀವಿದ್ದಲ್ಲಿಗೆ ಬರೋ ಮಾಡ್ಕೋಬೇಕು ಅಂತ ಪ್ರತಿಭೆ ಬೆಳೆಸಿವೆ. ಹೋದ್ರಿ ನೋಡ್ರಿ ಎಂತೆಂಥ ಪ್ರತಿಭೆಗಳಿಗೆ ಅವಕಾಶ ಕೊಡ್ತಾರೆ. ಎಲ್ಲೂ ನಿಮಗೆ ಅವಕಾಶ ಸಿಗಲಿಲ್ಲ ಅಂದ್ರೆ ಗವಿಸಿದ್ದೇಶ್ವರ ಕೊಪ್ಪಳ ಜಾತ್ರೆಯಲ್ಲಿ ಖಂಡಿತ ಅವಕಾಶ ಸಿಗ್ತೈತೆ. ಯಾಕಂದ್ರೆ ಎಂತೆಂಥ ಪ್ರತಿಭೆಗಳನ್ನ ಹುಡುಕಾಡಿ ತೆಗ್ದಾರ. ಮಾ 3 ದಿವಸದಿಂದ ಕಾರ್ಯಕ್ರಮ ಏನು ಮಲ್ಲಕಂಬ ಸ್ಯಾಂಡಾರ್ಟು ವಿಲಾಸ ನಾಯಕರದ್ದು ನೋಡಿದ್ರಿ. ನಾವೆಲ್ಲ ಬರೀ ಬೆಂಗಳೂರು ಮೈಸೂರು ಹೈದರಾಬಾದು ಮುಂಬೈದಾಗ ನೋಡ್ತಿದ್ವಿ ಅಂತವು. ಅಂಥದ್ದು ಇಲ್ಲಿಗೆ ಬರೋಕತ್ತಿತ್ತಲ್ಲ, ನಿಮ್ಮ ಮನೆ ಬಾಗಿಲಿಗೆ ಬರೋಕತ್ತಿತ್ತೆ, ನೀವು ಕುಂತಲಿಗೆ ಬಂದು ತೋರ್ಸಕತ್ತಾರ. ಅತ್ಯಂತ ಶಾಂತಿ ಚಿತ್ತದಿಂದ ಅದನ್ನು ನೋಡ್ರಿ. ಮತ್ತು ನೀವು ಹಂಗಾಗಂಗೆ ಕಲೀರಿ. ಮಕ್ಕಳನ್ನ ಬರೀ ಓದಿಸ್ತಿರವ ಇಂಥದ್ದೊಂದು ಕಲೆ ಕಲಿಸ್ರಿ. ಮಕ್ಕಳ ಹೆಸರು ಉಳಿಸ್ತಾರ. ಅಮ್ಮ ಅಂತೊಂದು ಹಾಡು ಹಾಡಿ ಎಷ್ಟು ಚಂದ ಐತೆ ಹಾಡು. ಯಾವೋ ಒಂದು ಹುಡುಗರನ್ನ ಯಾರೋ ಕೇಳಿದ್ರಂತ, ನಿಮ್ಮಪ್ಪನ ಕೆಲಸ ಏನ್ಲೇ ಅಂದ್ರಿ? ಅಂದ್ರೆ ಉದ್ಯೋಗ ಏನು ಮಾಡ್ದಾನೆ? ಏನು ಮಾಸ್ತರ್ ಅದಾನೆ, ಆಫೀಸರ್ ಅದಾನೆ. ನಿಮ್ಮಪ್ಪ ನಿನಗ ಅಂತ ಒಳ್ಳೇದು ಮಾಡಿದ್ದೇನಾರ ಐತೇನು ಅಂತ ಕೇಳಿದ್ರಂತೆ. ಯಾಕಂದ್ರೆ ಅಪ್ಪ ಅಂದ್ರೆ ಮಕ್ಳಿಗೆ ಭಯಂಕರ ಸಿಟ್ರಿ. ಅವು ಅಂದ್ರೆ ಬಲ್ಲಿ ಜೀವ. ಅವು ಎಂದೂ ಅಪ್ಪನ ಮಾತಾಡ್ಸಂಗಿಲ್ಲ ರೀ ಹುಡುಗ. ನೋಡಿರಿ ನೀವು ಶಾಲೆಯಿಂದ ಬಂದು ಅಂದ್ರೆ ಅವ ಮುಂಜಾನೆದ ದುರ್ದಿರ್ತಾಳೆ. ಆಕಿ ಮುಂದೆ ಯವ್ವ ಇವತ್ತು ಶಾಲೆಗೆ ಇಂಥ ರೈಮ್ ಕಲಿಸಿದ್ರು, ಇಂಥ ಹಾಡು ಕಲಿಸಿದ್ರು, ಇಂಥ ಡ್ಯಾನ್ಸ್ ಕಲ್ತೀನಿ ಅಂತೇಳಿ ಆಕಿ ಮುಂದೆ ಹೇಳ್ತಾವ್ರಿ. ಆಕಿನೂ ಬ್ಯಾಸಿಲ್ದು ಹೇಳಪ್ಪ ಅಂತಂದು ಕುಂತು ಕೇಳ್ತಾಳೆ. ಅದು ಹಾಡು ಹಾಡ್ತೈತೆ, ಇಲ್ಲಿ ಸ್ಟೆಪ್ ಹಾಕ ಕಲಿಸ್ಯಾರ ಡ್ಯಾನ್ಸ್ ಮಾಡ್ಕೊಂತ ಹಾಡು ಅಂತಾಳೆ. ದಣದಿರ್ತಾಳೆ ಮುಂಜಾನಿಂದ ಕೇಳ್ತಾಳೆ. ಅದಕ್ಕೆ ತಾಯಿ ಮುಂದೆ ಮಾಡ್ತಾವ್ರಿ ಅವು ಎಲ್ಲ. ತಂದೆ ಮುಂದೊಂದಿನ ಮಾಡನ್ ನೋಡನ್ನು, ಇದು 108 ಟೆನ್ಷನ್ ತುಂಬಿಕೊಂಡು ಮನ್ಯಾಗ ಕುಂತಿರ್ತೈತ್ರಿ. ಹಾಂ, ಅದ್ರ ಮುಂದೆ ಬಂದ ಮಕ್ಕಳ ತಂದಿನ ಕೇಳೋದು ಒಂದೇ ಒಂದು ಪ್ರಶ್ನೆ ರೀ. ಅವು ಕಾಣಲಿಲ್ಲ ಅಂದ್ರೆ ಎಲ್ಲಿದ್ದಾಳ ಅವ ಅದ ಒಂದು ಅಲ್ಲದ್ರೊಡ್ ಹೋಗ ಅಂದ್ರೆ ಕಲಾಸ ತಂದಿಗೆ ಅದಕ್ಕೆ ಸಂಬಂಧನ ಮುಗೀತು. ತೋರಿಸ್ಲಿಲ್ಲ ಅಂದ್ರೆ ಉಳ್ಕೊಂತೈತೆ ಅವ್ನ ಸಂಬಂಧ. ತೋರಿಸ್ತ ಅಂದ್ರೆ ಸತ್ತವ ಅಂತದ ಒಂದಿನ ಅವ್ರು ಅವು ಇದ್ದಿಲ್ಲ ಎಲ್ಲೇ ಹೊರಬೇಕಾಳ ಎದಕ್ಕೆ ಅಂದ. ಅಪ್ಪ ಒಂದು ರೈಮ್ ಕಲ್ತು ಬಂದೀನಿ ಅಂದ್ ನಿನ್ನ ಮುಂದೆ ಹೇಳ್ಬೇಕಂತ ಮಾಡೀನಿ. ಹ್ಞೂ ಹ್ಞೂ ಬಗಳು ಇದ್ರ ಬಾಯಾಗ ಬರೀ ಇಂಥವ್ರಿ. ಕೈ ಕಟ್ಕೊಂಡು ಆ ಹುಡುಗ ಯಾವುದೋ ಅಂತ ಹೇಳ್ತೆ ಕೇಳಿ. ಹ್ಞೂ ಬರೀ ಇದನ್ನ ಮಾಡಿ ನಡಿ. ಯೂನಿಫಾರ್ಮ್ ಬಿಚ್ಚು ನಾಳೆ ಅವನ್ನ ಹಾಕ್ಕೋಬೇಕು ಅವ್ರು ಗಬ್ಬೆಬ್ಬಿಸಿಬಿಟ್ಟು ಆಗಲಿ ನಡಿ.
ಹಿಂಗಂದ್ರೆ ಯಾವುದಾರ ಹುಡುಗ ತಂದೆ ಮುಂದೆ ಹಡಿತ ಕುಣಿದಿತ್ತ ಬೆಳೆದಿತ್ತ ಅದಕ್ಕೆ ತಾಯಿ ಮೊದಲ ಶಿಕ್ಷಕಿ ಮನೆಯೇ ಮೊದಲ ಪಾಠಶಾಲೆ ಅಂತ ಯಾಕಂತಾರಂದ್ರೆ ಈ ಕಾರಣಕ್ಕೆ ಅಂತಾಳೆ ತಾಯಿ ಸ್ಥಾನ ಭಾಳ ದೊಡ್ಡದು ತಾಯಿಯಿಂದಲೇ ಕಲೆ ಮಕ್ಕಳಲ್ಲಿ ಅದಕ್ಕೆ ಅವ ನೀವ ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಂ ಓದಿಸ್ಬೇಕಂತ ಬಲವಂತ ಮಾಡಬಾರ್ದು ಈ ವಿಷಯಕ್ಕೆ ನಾ ಗಂಡಸರ ಕಡೆ ಇದ್ದೀನಿ ಅವು ಏನೇ ಎಲ್ಲಿ ಒಟ್ಟು ಓದಿದ್ರೆ ಸಾಕ್ರಿ ನಮ್ಮ ಕಾಲಕ್ಕಂತೂ ನಮ್ಮ ಅಪ್ಪನ ಮಾಸ್ತರ್ ಕೇಳ್ತಿದ್ರಂತ ಪ್ರಾಣೇಶಾಲೆಗೆ ಏ ಇತ್ತ ಓದನ್ರಿ ಶಾಲೆಗೆ ಹೋಗಿರ್ಬೇಕು ದಿಕ್ಕಿನ ಮ್ಯಾಗ ನಮ್ಮದು ಶಾಲೆಗೆ ಹೋಗ್ಯಾನ ಅಂತ ನಾವು ಆ ದಿಕ್ಕು ಹಿಡ್ದು ಹೋಗಿ ಹಿಂಗೆ ಟರ್ನ್ ಆಗಿಬಿಡ್ತಿದ್ವಿ ಹಾಂ ನಮ್ಮ ಕಾಲಕ್ಕಿನ್ನ ಇಂಗ್ಲೀಷ್ ಮೀಡಿಯಮ್ಮು ಕಾನ್ವೆಂಟು ಯೂನಿಫಾರ್ಮು ಬೂಟು ಟೈ ಬಂದಿದ್ದಿಲ್ಲ ಅದಾ ವರ್ಷ ಬಂತು ಅದು ಮೋಸ್ಟ್ಲಿ 72 73 ಇಸ್ವಿ ಬಂತು ಸಂತೋಷ ಅಂತ ಇಂಜಿನಿಯರ್ ಮಗ ಹೋಗಿ ಇಮಿಡಿಯೇಟ್ ಇಂಗ್ಲೀಷ್ ಶಾಲೆಗೆ ಹಚ್ಚಿಬಿಟ್ಟು ಮರುದಿನ ಅವನು ಗಾಬರೇ ನೋಡ್ಕೊಂಡು ತಿಂತುಬಿಟ್ವಿ ನಾವು ಡ್ರೆಸ್ ಹಾಕ್ಯಂಬಿಟ್ಟಣ ಟೈ ಕಟ್ಟಿಬಿಟ್ಟಣ ನಮ್ಮ ಸಿದ್ಲಿಂಗ ನಾವು ಟೈ ಕಟ್ಟೆ ನೋಡ್ಲಿಂಗ ಡಾಕ್ಟ್ರ್ ಅಂತ ನನ್ಲಿ ಅಂತ ಆಗಿನ ಕಾಲಕ್ಕೆ ಟೈ ಕಟ್ಟಿಕೊಳ್ಳೋದಂದ್ರೆ ಡಾಕ್ಟ್ರ್ ಒಬ್ಬರ ರೀ ನೋಡ್ರಿ ಹೆಂಗಿತ್ತು ಹಳ್ಳಿ ಕಲ್ಪನೆ ಅಂತ ಹೇಳ್ತೀರಿ ಏಯ್ ಏನು ಲೇ ಸಂತೋಷ ಏ ಸಿದ್ಲಿಂಗ ಇಂಗ್ಲೀಷ್ ಮೀಡಿಯಮ್ ಮತ್ಸಲ್ಲ ಏಯ್ ನೀನು ಅವ ಪಾಪ ಸಣ್ಣ ಬಡಿಗೇರಿ ಕೆಲಸ ಮಾಡೋ ತಂದಿ ಮಗ ಅವೇನು ಹೌದೇನು ಏನು ಐತಿ ಇಲ್ಲಿ ಅಂತ ಕೇಳಿದೆ ಪಾಪ ಲೇ ಅಂಗಿ ಚಡ್ಡಿ ಅವರ ಕೊಡ್ತಾರ ಇದನ್ನೂ ಟೈ ಇದನ್ನೂ ಅವರ ಕೊಟ್ಟಾರ ಎಲ್ಲ ಅವರ ಕೊಡ್ತಾರೆ ನಿಮ್ಮ ಅಪ್ಪಗೆ ಅಂಗಿ ಚಡ್ಡಿ ಕೊಡಿಸೋದಾಗದಲ್ಲ ಅಲ್ಲಿ ನೀವು ನೋಡ್ರಿ ಅವ ಅಂಗಿ ಚಡ್ಡಿ ಹಾಸಕ್ಕೆ ಇಂಗ್ಲೀಷ್ ಮೀಡಿಯಂ ಹೇಳ್ತಾನಲ್ಲ ರೀ ನಿಮ್ಮ ಅಪ್ಪ ಅವಾಗ ಇಂಗ್ಲೀಷ್ ಅಂಗಿ ಚಡ್ಡಿ ಕೊಡಿಸ್ದಾಗ ಅದಕ್ಕೆ ಚೆನ್ನಲೇ ಸಲಿಗೆ ಏಯ್ ಹಂಗಲ್ಲದೇ ಅವನು ಸೋದ್ಬಿಟ್ಟ ಮುಂದೆ ಬಾಣ ಇಲ್ಲ ಅಂತಾಗ ಇನ್ನೊಂದು ಬಾಣ ಬಿಟ್ಟವ ಲೇ ಸಿದ್ಲಿಂಗ ಏನು ನನ್ನ ಕರೆಯಾಕ 9 ಗಂಟೆಗೆ ಶಾಲಿ ಬಸ್ ಬರ್ತೈತೆ ಮನೀತಾಗ ಶಾಲಿ ಬಸ್ ಬಂದ ನನಕ ಅವಾಗ ಬಸ್ ಅಂದ್ರೆ ಊರಿಗೆ ಹೋಗೋದಕ್ಕೊಂದ ಬಸ್ ರೀ ಶಾಲಿ ಕರೆಯಾಕ ಬಸ್ ಬರ್ತವೆ ನೀವು ಆಗಾದಾಗಿಬಿಡೋ ನಾವು ಆಗಾದಾಗಿಬಿಟ್ಟು ಯಪ್ಪ ಶಾಲಿ ಬಸ್ ಬರ್ತದೆ ಆ ಕರೆಯಾಕ ಸಿದ್ಲಿಂಗ ವಿಚಲಿತ ಆಗಲಿಲ್ಲ ರೀ ಅವ ಅಂದ ಹಾಂ ನೀನು ಕರೆಯಾಕ ಬಸ್ ಬರ್ತೈತ ನಮ್ಮನ್ನು ಕರೆಯಾಕ ಎಡ್ ಮಾಸ್ತಾರನ ಬರ್ತಾನೆ ರೀ ಆತ ಬಸ್ ಹೆಚ್ಚ ಎಡ್ ಮಾಸ್ತರ್ ಹೆಚ್ಚ ಉತ್ತರ ಭಾಷೆ ಶಬ್ದಕ್ಕೆ ತಡಕಾಡಂಗಿಲ್ಲ ನಾವು ನಾನು ಇದೇ ಹಿಂದಿ ಇಂಗ್ಲೀಷ್ ಮರಾಠಿ ಒಳಗೆ ಮಾತಾಡಿದ್ರೆ ತಡಕಾಡ್ತೀನಿ ಶಬ್ದಕ್ಕೆ ಮಾತೃಭಾಷೆ ಅದು ನಮ್ಮ ಉತ್ತರ ಕರ್ನಾಟಕದ ಭಾಷೆಗೆ ಮಾತಾಡಕ್ಕೆ ಹತ್ತಿದ್ರಿಂದ ಹೊಸ ಶಬ್ದಗಳನ್ನ ಹುಟ್ಟು ಹಾಕುವಂಥ ಶಕ್ತಿ ಮಾತೃಭಾಷೆಯಲ್ಲಿ ಮಾತಾಡೋನಿಗಿರ್ತದೆ ಹೊಸ ಶಬ್ದ ಹುಟ್ಟು ಹಾಕ್ತೀವಿ ನಾವು ಬೇರೆ ಇಂಗ್ಲೀಷು ಹಿಂದಿ ಮರಾಠಿ ಮತ್ತೆ ಎರಬಲದು ಕಡ ತರಬೇಕಾಕತೆ ಕಡ ತಂದು ಬಳಸ್ಬೇಕಾಕತೆ ರನ್ ಅನ್ನೋದಕ್ಕೆ ಇಂಗ್ಲೀಷ್ನಾಗ ರನ್ ಒಂದ ಕನ್ನಡದಾಗ ಓಡು ಓಡಿ ಹೋಗು ಬಿದಿಬೀಳು ಹಾಂ ಮತ್ತೇನದವ ಓಟ ಕಿತ್ತು ಕಾಲು ಕಿತ್ತಾಕು ಹೇಸದವ ನೀವು ಹುಟ್ಟಾಕ್ತೀರಿ ಹೌದಾ ಹಂಗ ಸತ್ತ ಇಂಗ್ಲೀಷ್ನ 2 3 ನೋ ಮೋರ್ ಡೈಡ್ ಪಾಸ್ಡ್ ಅವೇ ಮತ್ತೆ ಎಕ್ಸ್ಪೈರ್ಡ್ ಡೆಡ್ ಮುಗಿತೀರಿ ಕನ್ನಡದಾಗ ಹೇಳ್ರಿ ಸತ್ತ ನೆಗೆದು ಬಿದ್ದ ಗೊಟ್ಟಕ್ಕಂದ ಬಾಯಾಗ ಮಣ್ಣಕ್ಕಂಡ ಬಿಳೆ ಬಟ್ಟೆ ಹೊತ್ಕಂಡ ಹುಣ್ಯಾಗ ಕಾಲಿಟ್ಟ ಮನೆ ಮುಂದೆ ಹೊಗೆ ಹಾಕ್ಯಂಡ ವಿಕೆಟ್ ಒಗದ ಔಟ್ ಆದ ಇನ್ನೊಂದು ಮಿಂಡ್ರಿಕೊಂಡು ಹೋದ ಇದು ಯಾ ಭಾಷಾನೋ ಏನು ಹಾ ಎಲ್ಲಿ ಹುಟ್ಟ ಇದು ನೋಡ್ರಿ ಎಲ್ಲಿ ಯಾ ಡಿಕ್ಷನರಿ ಸಿಗಂಗಿಲ್ಲ ಈ ಶಬ್ದ ಮಾತೃಭಾಷೆಯೊಳಗೆ ತಾಕತ್ತೈತೆ ಹುಟ್ಟು ಹಾಕ್ತೀವಲ್ಲ ಶಬ್ದ ನಾವು ಬೆಂಗಳೂರು ಕಡೆ ಹೊಗೆ ಹಾಕಿಸ್ಕೊಂಡ ಅಂತ ನಮ್ಮ ಕಡೆ ಇಲ್ಲ ಹಾಂ ಬಾಯ ಮಣ್ಣು ಹಾಕ್ಕೊಂಡ ಆಕಾಶಕ್ಕೆ ಮಕ ಮಾಡಿದ ಹೊತ್ಕೊಂಡು ಹೋದ ಬರೀ ಎಷ್ಟು ಶಬ್ದ ಬರೀ ಸತ್ತ ಅನ್ನೋದಕ್ಕೆ ಊಟ ಊಟ ಆತ ಭಾಳ ಆದ್ರೆ ಇಂಗ್ಲೀಷ್ನಾಗ ಹ್ಯಾಡ್ ಯುವರ್ ಲಂಚ್ ಹ್ಯಾವ್ ಯುವರ್ ಲಂಚ್ ಇಷ್ಟ ಟೇಕ್ ಯುವರ್ ಫುಡ್ ಇಷ್ಟ ಊಟಕ್ಕೆ ತೊಳ್ರಿ ಪ್ರಸಾದ ತಗೋ ಊಟ ಮಾಡು ಭೋಜನಾತೇನು ಉಂಡೇನು ತಿಂದೇನು ಮೆಗದೇನು ಕೂಳು ತಿಂದೇನು ಆಯಾ ವ್ಯಕ್ತಿಗಳ ಮೇಲೆ ಶಬ್ದಗಳು ಚೇಂಜ್ ಆಕಿ ಅಂತ ಹೋಗ್ತಾವ ಇದು ಮಾತ್ರ ಭಾಷೆಯ ಶಕ್ತಿ ಹೌದಾ ಎಷ್ಟು ಬೈಯತ್ತು ಹೊಡ್ರ ಇಂಗ್ಲೀಷ್ನಾಗ ನಾಕ ಫೂಲ್ ಈಡಿಯಟ್ ರಾಸ್ಕಲ್ ಸ್ಕೌಂಡ್ರಲ್ ಸ್ಟುಪಿಡ್ ಮುಗೀತು ಮುಂದೆ ಇಲ್ಲ ಇಲ್ಲ ಕನ್ನಡದಾಗ ಬೈಯಕ್ಕೆ ಶುರು ಮಾಡ್ರಿ ಓಯ್ ಅವನ ಕೈ ಮುಗ ಸಾಕು ಬಿಡಲೇ ತಂದೆ ಹಾಂ ಬೆಳಗರೆ ಕತ್ತಿದ್ದ ಅಷ್ಟು ಬೈತೀವಿ ಯಾಕೆ ಇಲ್ಲಿ
ಭಾಷೆಯನ್ನು ಹುಟ್ಟು ಹಾಕುವ ಶಕ್ತಿಯನ್ನು ನಮ್ಮ ಮಾತೃಭಾಷೆ ನಮ್ಮ ಹುಟ್ಟಿನಿಂದಲೇ ನಮಗೆ ಕಟ್ಟಿಕೊಡ್ತೈತೆ. ಓದಬೇಕು, ಜನರ ಜೊತೆ ಬೆರೀಬೇಕು. ಓದಿದ್ರೆ ಅಲ್ಲೇ ಸುಸಂಸ್ಕೃತ ಭಾಷೆ ಬರ್ತಾವೆ. ಓದಲಾರ್ದ ಮಂದಿ ಜೊತೆಗೆ ಬರುತ್ತೆ ಅಂದರೆ ಅಸಂಸ್ಕೃತ ಸುಸಂಸ್ಕೃತ ಎಲ್ಲ ಕಲಿತೀವಿ. ಎಲ್ಲಿ ಆಡ್ಬೇಕು ಅನ್ನೋದು ಆಮೇಲೆ ನೀವು ನಿರ್ಧಾರ ಮಾಡ್ಬೇಕು. ಅದನ್ನು ಅದಕ್ಕೆ ಮಕ್ಕಳಿಗೆ ಮಾತೃಭಾಷೆಯ ಶಿಕ್ಷಣವನ್ನು ಕೊಡ್ರಿ ತಾಯಿ ಅಂದರೆ. ಅವಾಗ ಕೇಳ್ತಂತ ಹುಡುಗ ಅಪ್ಪನೇ ಅಪ್ಪ ಮಾಡ್ತಕ್ಕಂಥ ಒಂದು ಒಳ್ಳೆಯ ಕೆಲಸ ಯಾವುದು ಅಂತ ತಂದೆಯನ್ನು ಕೇಳಿದಾಗ ಸುಭಾಷಿತಕಾರ ಹೇಳ್ತಾನೆ, ಅಪ್ಪನ ಅಪ್ಪ ಮಾಡಿದಂಥ ಒಂದು ಒಳ್ಳೆಯ ಕೆಲಸ ಅಂದ್ರೆ ನಮ್ಮ ಅಮ್ಮನ ಮದುವೆ ಆಗಿರೋದು. ನಮಗಂಥ ತಾಯಿನ ಕೊಟ್ಟ ನಮ್ಮ ಅದು ಒಂದೇ ಅಪ್ಪ ಒಳ್ಳೆ ಮಾಡಿದ ಕೆಲಸ ಅಂತ ತಂದಿಗಳ ಬಗ್ಗೆ ಇರತಕ್ಕಂಥ ಒಂದೇ ಒಂದು ರಿವಾರ್ಡಪ್ಪ. ನಾವು ಗಂಡುಮಕ್ಕಳು ಹಂಗಾದೀವಿ ನೋಡ್ರಿ, ಎಷ್ಟು ಹೆಣ್ಮಕ್ಳು ಅದ ನೋಡಿ, ಹೆಚ್ಚು ಮಂದಿ 11:30-12 ರಾತ್ರಿಗೆ ಇಷ್ಟು ಮಂದಿ ಹೆಣ್ಮಕ್ಳು ಅದು ಗುಡ್ಡದಾಗ ಕುಂತಾರಂದ್ರೆ ಯಾರು ನಂಬುತ್ತಾರಂದ್ರೆ? ಸುಮ್ಮನೆ ಹೇಳಿಬಿಡ್ಬೇಕು, ಏ 100,000 ಹೆಣ್ಮಕ್ಳು ಗುಡ್ಡದಾಗ ಕುಂತಾರ್ರಿ, ಬೆಂಗಳೂರು ಗಾಬರಿ ಬಿಡ್ತಾವೆ, ಅಯ್ಯೋ ಹೌದು ಅಯ್ಯೋ ಓಕೆ ಹೀಗೆ ಗುಡ್ಡದಲ್ಲಿ ಹಾಕೋತಿದ್ದಾರೆ ಏನಾವುದು ಹಂಚ್ಕೊಂಡ್ಬಿಡ್ತಾರ. ಅವಾಗ ಇದನ್ನು ಲೈಟ್ ಹಾಕಿ ವಿಡಿಯೋ ತೋರಿಸು, ಗುಡ್ಡದಾಗ ಹಿಂಗೆ ಕುಂತಾರೆ ಅವ, ಇದಕ್ಕೆ ಕುಂತಾರ ಈ ವೇದಿಕೆ. ಅಯ್ಯೋ ಹೌದಾ, ಏನು ವಿಲಾಸ ನಾಯಕ ರಾಜೇಶ್ ಅವರಲ್ಲ ಪಾಪ ನೋಡ್ರಿ ಇಂಥ ವೇದಿಕೆ ನೋಡಲ್ಲ. ಓ ಏನು ಸೀಟಿಂಗ್ ಅರೇಂಜ್ಮೆಂಟ್ಸ್ ಅಲ್ವಾ ಅಂದ್ಕೊಂಡಿರ್ತಾರ ಅವರು, ಮುಂಜಾನೆ ಕರ್ಕೊಂಬಂದು ತೋರಿಸ್ಬೇಕು ಅವ್ರಿಗೆ ಅದನ್ನು. ಅವಾಗ ಗೊತ್ತಾಗತ್ತೆ ಹೆಂಗೈತಿ. ನಾನು ಒಂದು 9 ಅಟೆಂಡರ್, ಈ ಅರೇಂಜ್ಮೆಂಟ್ ಯಾವ ಆಡಿಟೋರಿಯಂನಾಗೂ ನೋಡಿಲ್ಲ, ಅವರು ನೋಡಿಲ್ಲ. ಏನು ಭಾಳ ಆದ್ರೆ 1,000-1,500 ಹಿಡ್ದಾವು ಎ ಸಿ ಆಡಿಟೋರಿಯಂ. ಹೌದಾ, ಇದೇ ಎಲ್ಲಿ ಐತಿ? ಎಸ್ ಮಂದಿ ಅದೀರು, ಎಲ್ಲೆಲ್ಲಿ ಇದ್ದೀರು? ಹಾಂ, ಈ ಸ್ಕ್ರೀನು ಸ್ವಲ್ಪ ಮೋಸ ಮಾಡ್ತಾವ್ರಿ ನೋಡಿರಿಲ್ಲ, ತುಂಬಿದಂಗೆ ಕಾಣ್ತೈತಿ ಬುದ್ಧಿ. ಹೌದಲ್ಲ ಜನ, ಈ ಸ್ಕ್ರೀನ್ ನೋಡ್ರಿ ಅಲ್ಲೆಲ್ಲೆಲ್ಲ ಖಾಲಿ ಎದ್ದೋದವ್ರು ಜಾಗ ಕಾಣಕತ್ತೈತಿ. ಈ ಟಿ ವ್ಯಾಗ ಹೆಂಗಾರಿ ಖಾಲಿ ಇರೋದು ತೋರ್ಸೋದು ಭಾಳ, ಅವರು ತುಂಬಿದ್ದೆ ಅಂದ್ರೆ ತೋರ್ಸಂಗಿಲ್ಲ ಅವರು. ಹ್ಞೂ, ಚಲೋ ಚಲೋ ಹಾಡ್ತಾವ ಮಲ್ಕಂಬ ಇರ್ತೀವಿ, ಒಮ್ಮೆರೆ ತೋರಿಸ್ತಾರೆ ನೋಡಿ ಅವ್ರನ್ನ. ಓ ಈ ವ್ಯಕ್ತಿ ಪೊಲೀಸ್ ಜೀಪಿನಲ್ಲಿ ಸಿಗರೇಟ್ ಸೇದಿದ, ಏಕೆ ಈ ವ್ಯಕ್ತಿ ಹಿಂದಿರುವ ರಹಸ್ಯ ಕೆದಕುತ್ತಾರಾಗಲಿ ಅವರು ವಾಸ್ತವ ತೋರಿಸಂಗಿಲ್ಲ. ಇದು ವಾಸ್ತವ. 11:30-12 ರಾತ್ರಿ ಒಳಗೆ ಆ ರೊಟ್ಟಿ ಆ ಮಿರ್ಚಿ ತೋರಿಸಿದೆ ನಿನ್ನೊಬ್ಬರಿಗೆ, ಯಾರಿಗೆ ಎಷ್ಟೋ ಮಿರ್ಚಿ, 100,000 ಮಿರ್ಚಿ ಜೋಳಿಗೆ ಹಾಕಿ ತೋರಿಸಿದ್ವಿ. ಒಟ್ಟಿರೋದು ಗಾಬರಿ ಆಗ್ಬಿಟ್ರು, ಏನು ಸರ್ ಇಷ್ಟು ಮಿರ್ಚಿ, ಏನು ಸರ್ ಇಷ್ಟು ರೊಟ್ಟಿ, ಏನಿದು ಅನ್ನ, ಇಷ್ಟು ಖರ್ಚಾಗುತ್ತಾ? ಯವ್ವ ಒಂದ ಪಂಕ್ತಿಗೆ ಮುಗೀತು. ಸ್ವಾಮಿಗಳ ಗಾಬರಿ ಆಗ್ಯಾರ, ಹೆಂಗಪ್ಪ ಇದು? ಹಾಂ, ಕ್ವಾಣ್ಯಾಗ ಕೊಟ್ಟಿರ್ತೀವಿ ಅನ್ನನ, ಅವು ಗಾಬರಿ ಆಗ್ತದೆ. ಮೈ ಗಾಡ್, ಇಟ್ ಇಸ್ ಮೌಂಟೇನ್ ಆಫ್ ರೈಸ್, ಹೋಗಿ ಇಷ್ಟು ತಿಂತಾರ ಯವ್ವ ಒಂದ ಪಂಕ್ತಿ, ಮತ್ತೆ ಎರಡನೇ ಪಂಕ್ತಿಗೆ ಅಕ್ಕಿ ಸುರುವಾಗಬೇಕು. ತಿನ್ನೋದು ಹಂಗ, ದುಡಿಯೋದು ಹಂಗ. ಅವ್ರು ತಿನ್ನೋದು ಕಮ್ಮಿ, ದುಡಿಯೋದು ಕಮ್ಮಿ. ಯಾರು ಕೊಟ್ಟಾರೋ, ಯಾರು ತಂದು ಹಾಕ್ತಾರೋ, ದೊಡ್ಡ ಸೋಜಿಗ ಈ ಜಾತ್ರೆ. ಹೌದಾ ಸ್ನೇಹಿತರೆ, ಅದಕ್ಕೆ ಜೀವನದಲ್ಲಿ ಯಾಕೆ ಜಾತ್ರೆ? ಈಗ ಮಕ್ಳು ಬೆಂಗಳೂರು ಮಕ್ಕಳಿಗೆ ಜಾತ್ರೆ ದಿನ ಜಾತ್ರೆ, ಬೆಂಗಳೂರಾಗ ಹಿಂಗಿರ್ತೈತೆನ ಜಾತ್ರೆ, ಮಾಲ್ಗಳಿಗೆ ಹೋಗ್ತಾವ. ಈ ಜಾತ್ರೆ ನೋಡ್ರಿ, ಮಕ್ಕಳನ್ನ ದಯವಿಟ್ಟು ಕರ್ಕೊಂಬರ್ಬೇಕು. ಈ ಜಾತ್ರೆಗಳೇ ಮಕ್ಕಳಲ್ಲಿ ಉತ್ತಮ ಸಂಸ್ಕಾರವನ್ನು ಬಿಂಬಿಸ್ತಾವ, ಸಂಸ್ಕಾರವನ್ನು ಬೆಳೆಸ್ತಾವ. ಇಲ್ಲಿ ಸಹಬಾಳ್ವೆಯನ್ನು ಕಲಿತೀರಿ ಒಬ್ರಿಗೆ. ಅವು ಫಾರಿನ್ ಹುಡುಗರು ಮತ್ತು ನಮ್ಮ ಇಂಡಿಯನ್ ಹುಡುಗರು ಕಾನ್ವೆಂಟ್ಗೆ ಹೋಗ್ರು, ಒಬ್ಬರ ಮೈ ಒಬ್ರು ಟಚ್ ಆಗಲ್ರಿ, ಅವ್ರು ಹಿಂಗ ಮಾಡ್ತಿರ್ತಾವೆ, ಹ್ಞೂ ಹ್ಞೂ ಸರ್ಕೊಂತಿರ್ತಾರ, ಮೈ ಟಚ್ ಆಗಲ್ಲ, ನಮ್ಮ ಒಂದ್ರ ಮ್ಯಾಗ ಒಂದು ಹತ್ತು ಕುಂತಿರ್ತಾವೆ. ಹಾಂ, ಇನ್ನೂ ಪೂರ್ತಿ ಕಾಣವಲ್ತಿ, ಲೈಟ್ ಜಾಸ್ತಿ ಐತಿ, ಮಕ್ಕಂಡವರು ಇದ್ದಾರೆ ಇದ್ರ ಕೆಲವರು. ಹ್ಞೂ, ಕಾಲ್ ಮಾಡಬಾರ್ಲ ಏ ಸ್ವಾಮಿಗಳ್ರ, ಮತ್ತೆ ಅತ್ತಾಗ ದೇವ್ರು ಅದನ್ನ ಇತ್ತು ಎಲ್ಲಿ ಕಾಲ್ ಮಾಡಲೇ ಅಂತ ಕೇಳ್ತಿರ್ತಾರೆ. ಅವ್ ಮಕ್ಕಂಡವ್ರಿಗೆ ಬಗಲಾಗಿರೋರು ಬೈತಿರ್ತಾರೆ, ಏ ಸ್ವಾಮಿ ಕಾಲ್ ಮಾಡಲೇ, ಏ ಸ್ವಾಮಿಗಳದಾರಲ್ಲೇ ಇತ್ತ, ಏ ಅತ್ತಾಗ ದೇವ್ರ ಅದನ್ನೇ, ಮತ್ತೆ ಹೆಂಗ ಮ್ಯಾಗೆ ನನ್ನ ಕಾಲ ಇವಾಗ ಗಂಟ ಬಿದ್ದಿರ್ತಾರೆ ನಮ್ಗೆ, ಕಾಲ್ ಮಾಡ್ಬೇಡ, ಅತ್ತಾಗ ಮಾಡ್ಬೇಡ, ಇತ್ತಾಗ ಮಾಡ್ಬೇಡ, ಮತ್ತೆ ಪೂರ್ತಿ ಮ್ಯಾಗೆ ಎತ್ತ ಶಿರಸಾಸನ ಹಾಕಿ ನಿಂದಿರಲ್ಲ. ನಾನು ಒಂದು ಕಡೆಗೆ ಅವ ಬೈದಿದ್ದಕ್ಕಿವ ಯಾ ನಿರ್ಧಾರಕ್ಕೆ ಬರ್ತದ್ರಲ್ಲ, ಏ ಎಲ್ಲ ಕಡೆ ದೇವ್ರ ಅದನ ನೋಡ್ರಿ, ಆಧ್ಯಾತ್ಮಿಕ ಬಂದ್ಬಿಟ್ಟವ, ಎಲ್ಲ ಕಡೆ ದೇವ್ರು ಎಲ್ಲಿ ಮಾಡಿದ್ರೆ ಏನಂತೆ? ಹಾ, ಎಲ್ಲ ಕಡೆ ನಾನು ದೇವ್ರ, ಎಲ್ಲ ದೇವ್ರ ಇಲ್ಲನ? ಹೌದಾ, ಬದುಕಿನ ಜಂಜಾಟಗಳು ನಮ್ಮನ್ನು ಆಧ್ಯಾತ್ಮದ ಕಡೆ ಒಯ್ತಾವ. ಅದಕ್ಕೆ ಬದುಕಿಗೆ ಜಂಜಾಟಗಳು ಬೇಕು, ಕಷ್ಟಗಳು ಬೇಕು ಅನ್ನೋದು ಸ್ನೇಹಿತರೆ. ಮಕ್ಕಳನ್ನ ಕಷ್ಟದಿಂದ ಬೆಳೆಸೋಕೆ ಹೋಗ್ಬೇಡ್ರವ, ಕಷ್ಟ ಕೊಡ್ಬೇಕು ಮಕ್ಕಳಿಗೆ, ಕಷ್ಟ ಆಗ್ಬೇಕು. ಚಳಿ ಒಳಗೆ ಮಕ್ಕಳು ನಡಗಬೇಕು, ಬೇಸಿಗೆಯಾಗ ಬೆವರ್ಬೇಕು, ಬಿಸಿಲು ಬಡಿಸ್ಕೋಬೇಕು. ಬೆಂಗಳೂರಾಗ ಎ ಸಿ ಆಡಿಟೋರಿಯಂನ ಮಾತಾಡಿ, ಅಲ್ಲಿ ಎ ಸಿ ಜಾಸ್ತಿ ಆಯ್ತಂದ್ರೆ ವಾರ್ಮ್ ಮಾಡ್ತಾರೆ, ಸ್ವಲ್ಪ ಕಮ್ಮಿ ಮಾಡ್ತಾರೆ ಬೆಚ್ಚಗೆ. ಇದು ನೋಡಿ ಓಪನ್ ಎ ಸಿ, ಅದು ಯಾಲೆ ತಳ ಎ ಸಿ ಶುರುವಾಗೈತಿ ಈಗ. ಹ್ಞೂ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಪೂರ್ತಿ ಎ ಸಿ ಆಗಿ ಕಡೆಗೆ ಒಬ್ಬರು ಮಕ್ಕ ಒಬ್ರಿಗೆ ಕಾಣಲಾರ್ದಂಗಾಗಿ ಎದ್ದು ಹೋಗಿಬಿಡ್ತೀವಿ. ಆದರೂ ನಗಾಕತ್ತಿರಲ್ಲ, ಸ್ವಲ್ಪ ನಿಮ್ಮ ದೇಹಗಳನ್ನ ಅಬ್ಸರ್ವ್ ಮಾಡ್ಕೊಳ್ರಿ, ಮೈಯಾಗಿ ಬಿಸಿ ಹುಟ್ಟೈತೆ.
ಭಗವಂತ ಈ ದೇಹದಲ್ಲಿ ಇಟ್ಟಿರ್ತಕ್ಕಂಥ ಅದ್ಭುತ ಪವಾಡ ಅದು. ಚಳಿಗಾಲದಲ್ಲಿ ನಕ್ಕರೆ ಮೈ ಬಿಸಿ ಆಗ್ತದೆ, ಬೇಸಿಗೆಯಲ್ಲಿ ನಕ್ಕರೆ ಮೈ ತಂಪಾಗ್ತದೆ. ಇದು ಭಗವಂತನ ಸೃಷ್ಟಿ ಈ ದೇಹಕ್ಕೆ. ಅದಕ್ಕೆ ಚಳಿ ಒಳಗೆ ನಗಬೇಕು, ಚಪ್ಪಾಳೆ ತಟ್ಟಿಕೊಂಡು ನಕ್ಕರಂತೂ ಇನ್ನಿಷ್ಟು ವಾರ್ಮಪ್ ಆಗ್ತೀರಿ, ಕುಂತಲ್ಲೇ ನಿದ್ದೆ ಹೋಗೈತೆ. ಸ್ವಲ್ಪ ಕೈ ಹಿಂಗೆ ಮಾಡಿ ಚಪ್ಪಳಿ ಬಡ್ದಿಲ್ಲ ಬಗಲಾಗ ಬಡ್ದು ಅವಗೂ ಎಚ್ಚರ ಆಕೈತೆ. ಜೀವನದಲ್ಲಿ ಗಂಡ ಹೆಂಡರ ಮಧ್ಯೆ ಮತ್ತು ಇಡೀ ಕುಟುಂಬದ ಮಧ್ಯೆ ಭಾಳ ಅನ್ಯೋನ್ಯ ಸಂಬಂಧ ಇರುತ್ತಲ್ಲ. ಹಾಸ್ಯ ಬೇಕು, ಶೃಂಗಾರ ಬೇಕು, ರೋಷ ಬೇಕು, ನವರಸಗಳು ಬೇಕು. ಆಗಲೇ ಅದೊಂದು ಕುಟುಂಬ, ಅದೊಂದು ಅದ್ಭುತವಾದಂಥ ಸಾಮರಸ್ಯ ನೋಡಿ. ನಾನು ಅದದ್ದು ಅಂತ ತಕ್ಕಡೆ ಜೀವನದಲ್ಲಿ ಹಾಸ್ಯಕ್ಕೆ ಬಹಳ ಪ್ರಾಧಾನ್ಯತೆ. ಲಾಸ್ಟಿಗೆ ಯಾವುದಾರ ಕಾರ್ಯಕ್ರಮ ಇತ್ತು ಅಂದ್ರೆ ಕುಂದಿರ್ತಿದ್ರೆ ನೀವು? ಅದಕ್ಕೆ ಗುರುಗಳು ಹೇಳ್ತಾರಪ್ಪ, ಲಾಸ್ಟಿಗೆ ನಿಮ್ದು ರೀ ಪ್ರಾಣೇಶ್ವರ, ನೀವು ಏನಾರ ಅನ್ರಿ, ಏನಾರ ಮಾಡ್ರಿ, ಲಾಸ್ಟಿಗೆ ನಿಮ್ದು ಅಂತ. ನಾನೀಗ ಬರೋ ಮುಂದೆ ಫೋನ್ ಮಾಡಿದ್ದೆ, ಬುದ್ಧಿ ಮುಂಜಾನೆ ಬರಲೇನ್ರಿ ನಾನು ಅಂತ. ಇಲ್ಲ ಅರ್ಧರಾತ್ರಿಯೊಳಗೆ ಮುಗಿತೈತೆ ಬರ್ರಿ, ಭಾಳ ತಾತು. ಕೊನೆ ದಿನ ಏನು ಆನಂದ, ಏನು ಸಂತೋಷ. ನಾಳಿಂದ ಅದು ಎಷ್ಟು ಬಣಬಣ ಆಕೈತೆ ಅಂದ್ರೆ ಅದು ವರ್ಣಿಸ್ಲಿಕ್ಕೆ ಬರೋಂಗಿಲ್ಲ. ಮುಂದಿನ ವರ್ಷಕ್ಕೆ ಮತ್ತೆ ಕಾಯಬೇಕು ಅಂತ ಅನ್ನಿಸ್ತದೆ. ಇಂಥ ಸಂದರ್ಭ, ಇಂಥ ಅವಕಾಶ ಇವತ್ತು ಬಂದದ್ದು, ಮುಂದಿನ ವರ್ಷ ಬರೋಂಗಿಲ್ಲ. ಅದಕ್ಕೆ ಅದನ್ನು ಸಂಪೂರ್ಣವಾಗಿ ಆಸ್ವಾದಿಸ್ರಿ ಅಂತೇಳಿ ವೈವಿಧ್ಯಮಯವಾದಂಥ ಕಾರ್ಯಕ್ರಮಗಳನ್ನ ಶ್ರೀಗಳಲ್ಲಿ ಹಮ್ಮಿಕೊಳ್ತಾರೆ. ಬರೀ ಇಷ್ಟೊತ್ತು ನಕ್ರಿ, ಒಂದೆರಡು ವಿಷಯಗಳನ್ನು ನಿಮಗೆ ನಾನು ಆಧ್ಯಾತ್ಮದ ಬಗ್ಗೆ ಹೇಳ್ತೇನೆ. ನಾವಿಲ್ಲಿ ಅನೇಕ ಜನ ಶ್ರೀಗಳಿರ್ತಾರೆ, ನಮ್ಮಲ್ಲಿ ಅದು ಪದ್ಧತಿ ಇಲ್ಲ. ಏನು ಸ್ವಾಮಿಗಳಿಗೆ ನಾವು ಏನಾರು ಕೊಡ್ಬೇಕಾದ್ರೆ ಬುದ್ಧಿ ದಕ್ಷಿಣ ತೊಗೊಳ್ರಿ ಅಂತ. ಅವರು ಪಾಪ ಹಿಂಗೆ ಇಸ್ಕೊಂತಾರೆ, ಕೆಲವರು ಇಲ್ಲಿ ಇಡ್ರಿ ಅಂತಾರೆ ಮಡಿ ಮಂದಿ ಆದರೆ, ಕೆಲವರು ಇಸ್ಕೊಂತಾರೆ. ಆದರೆ ಅದು ಪದ್ಧತಿ ಅಲ್ಲ ಅಂತ ಹೇಳ್ತೈತೆ ರಾಮಾಯಣ. ಸೀತಾದೇವಿ ವನವಾಸದ ರಾವಣನ ಅಶೋಕವನದಲ್ಲಿ ಇದ್ದಾಗ ರಾಮ ಎಲ್ಲ ವೇಷ ತೊಟ್ಕೊಂಡ್ಬರ್ತಿದ್ದ ಆಕೆ ಎದುರಿಗೆ. ರಾವಣ ಬೇರೆ ಬೇರೆ ವೇಷ, ಸುಂದರ ಪುರುಷನಾಗಿ, ಗಂಧರ್ವನಾಗಿ, ಸಲ್ಮಾನ್ ಖಾನ್ ಆಗಿ, ಶಾರುಖ್ ಖಾನ್ ಆಗಿ, ನಿಮ್ಮ ಭಾಷೆದಾಗ ಹೇಳ್ಬೇಕಾದ್ರೆ ಬೇಕಾದಾಗಿ ಬಂದರೆ ಸೈತೆ ಆಕಿ ಇವ ರಾವಣ ಈ ವೇಷ ಹಾಕ್ಕೊಂಬಂದಾನಂತ ಗುರುತು ಹಿಡಿತಿದ್ಲಂತ. ಅಷ್ಟು ಪತಿವ್ರತಾಸ್ತ್ರೀ ಆಕಿ, ಗಂಡನ ನಿಜ ರೂಪ ಆಕಿ ಗೊತ್ತಾಕಿತ್ತು. ಅವ ಬೇಕಾದಂಥ ವೇಷ ಹಾಕ್ಕೊಂಬರ್ಲಿ, ಅದು ಪತಿವ್ರತಾಸ್ತ್ರೀಯ ಲಕ್ಷಣ ಅಂತ ಹೇಳ್ತಾರೆ. ಕಡಿಗೊಬ್ಬ ಗೆಳೆಯ ಹೇಳಿದಂತ ರಾಮನ ವೇಷನ ಹಾಕ್ಕೊಂಡು ಹೋಗಲೆ ಉತ್ಸ. ಎಷ್ಟು ಯೋಚನೆ ಮಾಡ್ತಿ, ರಾಮನ ವೇಷನ ಹಾಕ್ಕೊಂಡು ಹೋಗಿ ನಿಂತು ಬಿಡಲ್ಲ ಬಿಲ್ಲು ಬಂಡ್ಕೊಂಡು. ಅವಾಗ ರಾವಣ ಹೇಳ್ತಾನೆ, ಹಂಗೂ ಹೋದೆ ನಾನು, ಹಂಗೆ ರಾಮನ ವೇಷ ಹಾಕ್ಕೊಂಡ್ಗಳಿಗೆ ನನ್ನೊಳಗೆ ನನಗೆ ಶುರುವಾತಿಕಿ ಪರಸ್ತ್ರೀಕಿನ ಮುಟ್ಟಬಾರ್ದು ಅನಿಸಾಕತ್ತಿ ಬಿಡುತ್ತೆ. ಇದಕ್ಕೆ ಶ್ರದ್ಧಾಸ್ಪರ್ಶ ಅಂತ ಕರೀತಾರೆ. ರಾಮನ ವೇಷ ಹಾಕಿದ ಮಾತ್ರಕ್ಕೇ ನನಗೆ ಆಕೆ ಪರಸ್ತ್ರೀ ಅನ್ಸಾಕತ್ತಿದ್ರು, ನನ್ನ ರಾಮನ ಗುಣಗಳು ಹೆಂಗಿರಬೇಡ. ಇದು ರಾಮನ ವೈಶಿಷ್ಟ್ಯ ಅಂತ ರಾಮಾಯಣ ಹೇಳ್ತು, ಮಕ್ಕಳಿಗೆ ಹೇಳ್ಬೇಕ್ರವ ಇಂಥ ಕಥೆನ. ಆದರೂ ಆಂಜನೇಯ ಬಂದು ಏನು ಚೂಡಾಮಣಿಯನ್ನು ಕೊಟ್ಟ, ಆವಾಗ ರಾಮನ ದೂತನೇ ಈತ ಅಂತ ಕಂಡು ಹಿಡಿದ್ಲು ಸೀತಾ. ಆಶ್ಚರ್ಯ ಆಯ್ತು ಅಲ್ಲಿರ್ತಕ್ಕಂಥ ರಾಕ್ಷಸ ರಾಕ್ಷಸಿಯರು, ಇಷ್ಟು ವೇಷ ಹಾಕೊಂಬಂದ ರಾವಣನ ನಾನೀಗ ಬಿಡಲಿಲ್ಲ, ರಾವಣನೇ ಅಂತ ಕಂಡು ಹಿಡಿದ್ವಿ. ಆಂಜನೇಯ ಅದೊಂದು ಕೋತಿ, ಆ ಕೋತಿ ಇದ್ರೆ ರಾಮನ ಕಡೆಯಿಂದ ಬಂದೈತಿ, ಹೆಂಗೆ ಗುರುತು ಹಿಡಿದು ಅಂದಾಗ ಸೀತೆ ಅದ್ಭುತವಾದಂಥ ಉತ್ತರ ಕೊಡ್ತಾಳೆ. ಗಮನ ಇಟ್ಟು ಕೇಳ್ರಮ್ಮ, ಗದ್ದಲ ಮಾಡ್ಬೇಡ್ರಿ. ಚೂಡಾಮಣಿಯನ್ನು ಆಂಜನೇಯ ಸೀತೆಯ ಕೈಯಲ್ಲಿ ಹಿಂಗೆ ಕೊಡಲಿಲ್ಲ. ನಮಗಿಂತ ಹಿರಿಯರಾದವರಿಗೆ, ನಮಗಿಂತ ಪೂಜ್ಯರಾದವರಿಗೆ ನಾವು ಏನನ್ನೂ ಹಿಂಗೆ ಮ್ಯಾಗಿಂದ ಕೊಡಬಾರ್ದು, ಯಾಕಂದ್ರೆ ಕೇಳುವಂಥ ಪೂಜ್ಯರ ಕೈ ಕೆಳಗಾಕೈತೆ, ಆಕಾಶ ನೋಡ್ತೈತೆ, ಇದು ನಮಗೆ ಶ್ರೇಯಸ್ಸು. ಅದನ್ನು ಹಿಂಗೆ ಕೈಯಾಗಿ ಹಿಡ್ಕೋಬೇಕು, ಅವರು ತಗೋಬೇಕು, ಅವ್ರ ಕೈ ಯಾವಾಗ ಮ್ಯಾಗಿರ್ಬೇಕು. ಅಲ್ಲಿ ಆಂಜನೇಯ ಏನು ಮಾಡಿದೆ ಅಂದ್ರೆ ಚೂಡಾಮಣಿಯನ್ನು ತಗೋ ಸೀತಾ ರಾಮ ಕೊಟ್ಟನೋ ಅಂತ ಹಿಂಗೆ ಕೊಡಲಿಲ್ಲ, ಹಿಂಗೆ ಹಿಡ್ಕೊಂಡ ಆಕೆ ಅದನ್ನು ತಗೊಂಡ್ಲು. ಅವಾಗೇ ಅನಿಸ್ತು ಇಂಥ ಸದ್ಗುಣ ರಾಮನ ದೂತರಿಗಲ್ಲದೆ ಮತ್ತೆ ಬೇರೆಯವ್ರಿಗೆ ಬರೋದಕ್ಕೆ ಸಾಧ್ಯ ಇಲ್ಲ, ಇವನು ನಿಜವಾಗಿ ರಾಮ ಕಳಿಸಿದಂಥ ದೂತನೇ. ಹೆಂಗೈತೆ ಕತೆ, ಇಂಥ ನೂರು ಕತೆ ಅದಾವ ರಾಮಾಯಣದಾಗ. ಯಾರೋ ರಾಮಾಯಣ ಮಹಾಭಾರತ ಓದಂಗಿಲ್ಲ, ಮಕ್ಕಳಿಗೆ ಹೇಳಂಗಿಲ್ಲ. ಆ ಹುಡುಗರು ಇಂಗ್ಲೀಷ್ ಮೀಡಿಯಂ ಹುಡುಗ್ರಂತೂ ಪಾಪ ಅವ್ಕೆ ಏನೂ ಗೊತ್ತಿಲ್ಲ. ಇವತ್ತಿನವ್ರಿಗೆ 20 ವರ್ಷದಿಂದ ಕೇಳಕತ್ತಿ ನಾನು, ಅದ ಜಾನಿ ಜಾನಿ ಎಸ್ ಪಾಪ, ಏಟಿಂಗ್ ಶುಗರ್ ನೋ ಪಾಪ, ಟೆಲ್ಲಿಂಗ್ ಲೈ ನೋ ಪಾಪ, ಏಟಿಂಗ್ ಶುಗರ್ ನೋ ಅಂತ ಬಾಯಿ ತೆಗಿಬೇಕು. ಹಾ ತೆಗೆದ್ರವ್ವ, ಹಾ ಅದನ್ನು ಬಿಡಬೇಕು. ಹಾ ರೀ ಏನು ರೀ ಏನು ಗೋವೆ ಅಂತ ಹಾಡೈತೆ, ಅದಕ್ಕೆ ಮಳೆ ಹೋಗಿಬಿಟ್ಟಿತ್ತು 4 ವರ್ಷ. ಹಾ ಮಕ್ಕಳಿಗೆ ಇಂಥ ವಿಷಯಗಳನ್ನು ಹೇಳ್ತಾ ಹೋಗ್ಬೇಕು ನೀವು. ಇಲ್ಲೇ ಸಮೀಪ ಹಂಪೈತೆ ಕಿಷ್ಕಿಂದ ಆನೆಗುಂದಿ, ರಾಮಾಯಣ ನಡೆದಂಥ ಸ್ಥಳ, ಇವೆಲ್ಲ ಬೆಟ್ಟ ಗುಡ್ಡಗಳು ಏನು ಇತಿಹಾಸ ಹೇಳ್ತಾವೆ, ಅವ್ಕೆ ಬಾಯಿ ಇತ್ತಂದ್ರೆ ಏನು ಹೇಳ್ತದ್ದು ಏನು. ಹೌದಾ ಸ್ನೇಹಿತರೆ, ಅದಕ್ಕೆ ಮಕ್ಕಳಿಗೆ ಈ ಭಾಗದ ಇತಿಹಾಸವನ್ನು ಕೇಳಿಸುವಂಥದ್ದು ನಿಮ್ಮ ಕೆಲಸ. ಅದಕ್ಕೆ ನೀವು ಮಾಡಬೇಕಾದಂಥ ಕೆಲಸ ಏನಂದ್ರೆ ಮಕ್ಕಳಿಗೆ ದಯವಿಟ್ಟು ಬರೀ ಹೋಮ್ವರ್ಕ್ ಮಾಡಿ, ಹೋಮ್ವರ್ಕ್ ಮಾಡೋದಕ್ಕಿಂತ ಇಂಥ ಸಮಾರಂಭಗಳಿಗೆ, ಜಾತ್ರೆ ಜಪ್ಪಿಗಳಿಗೆ, ದೇವಸ್ಥಾನಗಳಿಗೆ, ದೇವರಲ್ಲಿ ಒಂದು
ಅಭಿಪ್ರಾಯವನ್ನು ಮೂಡಿಸಿದ ಮಕ್ಕಳಿಗೆ. ಈಗ ಆ ಹುಡುಗರು ಟಿ ವ್ಯಾಗ ಬೈಯೋದು ರಾಮಾಯಣ ಮಹಾಭಾರತ ಕೊಲ್ಲು ನೋಡಿ ನೋಡಿ ಓದ್ ಬಿಡೋದು, ಓ ಇಟ್ ಈಸ್ ಎ ಫೂಲಿಶ್, ಇಟ್ ಈಸ್ ಎ ಫಿಕ್ಷನ್ ಯು ನೋ, ಅನ್ನಾಗಿ ಬಿಡಬೇಡ್ರಿ. ಮಕ್ಕಳಿಗೆ ವಚನ ವಚನ ಸ್ಪರ್ಧೆ ಏರ್ಪಡಿಸ್ತಾರೆ. ಭುಜದ ಮ್ಯಾಗ ನೀರು ಹಾಕ್ಕೊಳೋ ಮುಂದೆ ಮಕ್ಕಳಿಗೆ ವಚನ ಬರಬೇಕು, ಬಾಯಿಗೆ ಶ್ಲೋಕ ಬರಬೇಕು. ಗಂಗಾ ನದಿಗೆ ಜಳಕಕ್ಕೆ ಹೋಗಬಾರ್ದು, ಇದ್ದಲ್ಲೇ ಗಂಗೆಯನ್ನು ನೀರಲ್ಲಿ ಆಹ್ವಾನಿಸುವಂಥ ಗುಣವನ್ನು ತಾಯಿಯಂದರು ತಂದೆಯಂದರು ಕಲಿಸಬೇಕು. ನಾನು ಆರ್ ಎಸ್ ಎಸ್ ಶಾಖಾದಾಗಿದ್ದೆ ಒಂದು 50 ವರ್ಷದಿಂದ, 35 ವರ್ಷದಿಂದ 15 ವರ್ಷದಿಂದಿದ್ದಾಗ ಆವಾಗ ಕಲಿತಕ್ಕಂಥ ಸುಪ್ರಭಾತ ಪ್ರಾತಃ ಶ್ಲೋಕ ನನಗೆ ಇವತ್ತಿಗೂ ನೆನಪೈತಿ. ಯಾಕಂದ್ರೆ ಬಾಲ್ಯ ವಯಸ್ಸಿನಾಗ ಏನು ಕಲಿಸ್ತೀರಿ, ಬಿಳೆ ಹಾಳೆ ಮ್ಯಾಗ ಬರ್ದಂಗೆ ಉಳಿದು ಬಿಡ್ತೈತದು. ಇವತ್ತಿಗೂ ತಂಬಿಗೆ ನೀರು ತೊಗೊಂಡು ಭುಜಿ ಕಕ್ಕೊಂಡು ನನ್ನ ಬಾಯಿಯಿಂದ ಶ್ಲೋಕ ಬರಕತ್ತಿ ಬಿಡ್ತೈತೆ. ಗಂಗಾ ಸಿಂಧಶ್ಚ ಕಾವೇರಿ ಯಮುನ ಚ ಸರಸ್ವತಿ ರೇವಾ ಮಹಾನದಿ ಗೋದಾ ಬ್ರಹ್ಮ ಪುತ್ರ ಪುನಃ ತಮಾಮ್ ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಾಂಚಿ ಅವಂತಿಕಾ ಪುರಿದ್ವಾರ ವತಿ ಚೈವ ಸಪ್ತೈತ ಮೋಕ್ಷದಾಯಕ ಪ್ರಯಾಗಂ ಪಾಟಲಿ ಪುತ್ರಂ ವಿಜಯಾನಗರಂ ಪುರಿಂ ಇಂದ್ರಪ್ರಸ್ಥಂ ಗಯಾಂಚೈವ ಪ್ರತ್ಯೂಷೇ ಪ್ರತ್ಯಹಂ ಸ್ಮರೇತ್. ಕಂಟಿನ್ಯೂರಿ ಜಳಕ್ಕೆ ಮುಗಿಯೋತನ ಓಸು ಪುಣ್ಯಕ್ಷೇತ್ರಗಳ ಹೆಸರು ನಮಗೆ ಬರ್ತಾವೆ. ರಾತ್ರಿ ನಿದ್ದೆ ಬರಲಿಲ್ಲ ಅಂತ ಓ ಒಂದು ಸ್ಲೀಪಿಂಗ್ ಪಿಲ್ಸ್ ಕೊಡ್ಲಾಕಂದ, ಸ್ವಲ್ಪ ಸ್ವೀಟ್ ತಿಂದ ಮಲಗು. ಹಾಂ, ಶ್ಲೋಕ ಐತೆ, ರಾಮಂ ಸ್ಕಂದಂ ಹನುಮಂತಂ ವೈನತೆಯಂ ರಕೋದರಂ ಶೈನೇಂ ಸ್ಮರೇತಂ ದುಸ್ವಪ್ನಂ ತಸ್ಯ ನಶ್ಯತಿ. ಸುಖವಾದ ನಿದ್ದೆ ಬರ್ತೈತೆ. ಸಪ್ತಋಷಿಗಳ ಹೆಸರು ಯಾರಿಗೆ ಗೊತ್ತೈತೆ? ಸಪ್ತ ಚಿರಂಜೀವಿಗಳ ಹೆಸರು ಯಾರಿಗೆ ಗೊತ್ತೈತೆ? ಚಿರಂಜೀವಿ ಓ ತೆಲುಗು ಡಾಕ್ಟರ್ ಚಿರಂಜೀವಿ ನಾವು, ಹಾಂ ಅವನ ಚಿರಂಜೀವಿ ಅನ್ಕೊಂಬಿಟ್ವಿ. 7 ಮಂದಿ ಚಿರಂಜೀವಿಗಳ ಅವರವ, ಅಶ್ವತ್ಥಾಮ ಬಲಿರ್ವ್ಯಾಸೋ ಹನುಮಾಶ್ಚ ವಿಭೀಷಣ ಕೃಪ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನ. 7 ಮಂದಿ ಚಿರಂಜೀವಿಗಳು. ಮಕ್ಕಳಿಗೆ ಗೊತ್ತೇ ಇಲ್ಲ, ರಾಮಾಯಣ ಮಹಾಭಾರತ ಕಲ್ಪನೆ ಇಲ್ಲ. ಟಿ ವ್ಯಾಗ ನೋಡ್ತಾವ. ನಾ ಸದಾ ಹೇಳ್ತಿರ್ತೀನಿ ಮತ್ತು, ಮಮ್ಮಿ ರಾಮ ತನ್ನ ವೈಫ್ ಸೀತೆನ 14 ಇಯರ್ಸ್ ಯಾಕೆ ಫಾರೆಸ್ಟಿಗೆ ಕರ್ಕೊಂಡು ಹೋದ? ಆಹಾಹಾ, ರಾಮ ಇಂಗ್ಲೀಷ್ ಮೀಡಿಯಂ ಹುಡ್ರವು, ರಾಮ ಯಾಕೆ 14 ಇಯರ್ಸ್ ಸೀತೆನ ಕಾಡಿಗೆ ಕರ್ಕೊಂಡು ಅನ್ನೋಕೆ ಹಿಂಗೆ ಕೇಳ್ತಿ. ರಾಮ ತನ್ನ ವೈಫ್ ಸೀತೆನ ಸದ್ಯ ತನ್ನ ಲವರ್ ಸೀತೆನ ಅಂದಿಲ್ಲ. ತಾಯಿಗರು ಏನು ಗೊತ್ತಿದ್ರೆ, ಆಕಿನೂ ಓದಿಕಲ್ಲ, ಆಕಿನೂ ಇಂಗ್ಲೀಷ್ ಮೀಡಿಯಮ್ನಾಗ ಓದಿಕ್ಕಿ, ಮೋಸ್ಟ್ಲಿ ಅವಾಗ ಲಾಡ್ಜಸ್ ಇರಲಿಲ್ಲ ಅನಿಸುತ್ತೆ ಅಂತ ಯಾಕಂತ. ಹಾಂ, ರಜ ಬಂತು ಅಂದ್ರೆ ರೆಸಾರ್ಟು ಲಾಡ್ಜು ಪಿಕ್ನಿಕ್ಕಿಗೆ ಹೋಗ್ತಿರಾಗಲಿ, ಒಂದಾದರೂ ಧಾರ್ಮಿಕ ಕ್ಷೇತ್ರಕ್ಕೆ ನದಿ ತೀರಕ್ಕೆ ಮಕ್ಕಳನ್ನ ಕರ್ಕೊಂಡು ಹೋಗ್ತೀರ, ಪ್ರಕೃತಿ ಮಧ್ಯೆ ಕೂಡ್ತೀರ. ಶ್ರೀಗಳದ ಒಂದು ವಾಟ್ಸಪ್ ನೋಡಿದೆ ಮೊನ್ನೆ, ಪಕ್ಷಿಗಳಿಗೆ ಆಹಾರವನ್ನು ತಿನ್ನಿಸ್ತಕ್ಕಂಥದ್ದು. ಎಂದರ ಖಾಲಿ ಕುಂತಕ್ಕಂಥ ಕೆಲಸ ಮಾಡಿರೇನು? ಮನೆ ಮುಂದೆ ಅಕ್ಕಿ ನೀರು ಇಟ್ಟಿರೇನು? ಹಕ್ಕಿ ಪಕ್ಷಿಗಳು ಬಂದು ತಿಂದು ಹೋಗಲಿ ಅಂತ ಇಟ್ಟವ್ರು ಸಂತೋಷ. ಮೊನ್ನೆ ಅದಕ್ಕೆ ಮಕ್ಕಳನ್ನ ವಾಟ್ಸಪ್ನಿಂದ ಬಿಡಿಸೋದಕ್ಕೆ ಹೊಸ ತಂತ್ರವನ್ನು ಮಾಡ್ಯಾರ. ಏನು? ಮೊಲಗಳನ್ನು ಸಾಕಿದಾರ. ಆ ಮೊಲಗಳಿಗೆ ಸಣ್ಣ ಮಕ್ಕಳ ವಾಟ್ಸಪ್ ಹುಚ್ಚು ಬಿಡಿಸಾಕ ಏನು ಮಾಡೋಕೆ ತಾಯಿ ಅಂದ್ರೆ, ಮನೆಯಲ್ಲಿ ಸಣ್ಣ ಸಣ್ಣ ಪ್ರಾಣಿಗಳನ್ನ ಸಾಕ್ರಿ, ಬೆಕ್ಕು ಮೊಲ ಸಣ್ಣ ನಾಯಿ ಕುನ್ನಿ, ಅವಕ್ಕೆ ಹಾಲಿಡೋದನ್ನು ಕಲಿಸ್ರಿ. ಅದು ವಾಟ್ಸಪ್ ಹಿಡ್ಕೊಂಡು ಕೂತಿರೋ ಕಸ್ಗೊಳ್ರಿ, ಬಾಯಿಲೆ ಮೊಲ ಆಯ್ತು ನೋಡು, ಅದಕ್ಕೆ ಈ ತೊಪ್ಪಲ ತಿನ್ನಿಸು. ಹಾಂ, ಅದು ತಿನ್ನೋದು ನೋಡಿಕೊ ಅಂತ ಕುಂದಿರ್ತಾವೆ. ಇದು ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡ್ಯಾರಿ. ನಮ್ಮಲ್ಲಂತೂ ಬೇಕಾದಷ್ಟು ಪ್ರಾಣಿಗಳದಾವೆ. ಹೌದಾ? ಅವಾಗ ತಿನ್ಸಟ್ ಇಲ್ಲಿಕ್ರ ತಿಕ್ಕದು 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 ಹಿಂಗ್ 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 ಹಿಂಗ. ಅವ್ ಕೈ ಹೆಂಗವ ಇದು ಬಸ್ಸಲ್ಗಿಡ್ರಿ, ಬಸ್ಸಲ ತಿಕ್ಕಿಬಿಡ್ತಾವ ಹುಡ್ರು. ನನಗೆ ಅರ್ಧ ಬರಾಕ ಕಾರ್ಯಕ್ರಮಕ್ಕೆ ಶ್ರೀಗಳಿಗೆ ಹೇಳ್ದು ಈ ಸೆಲ್ಫಿಗೆ ಅರ್ಧ ಒಲ್ಲೆ ಅಂತೀನಿ. ಸೆಲ್ಫಿ ಏನದು ಹೆಸರು? ಸ್ವಾರ್ಥಿ. ಹೌದಾ? ಸೆಲ್ಫಿಶ್, ಸೆಲ್ಫಿ ಅಂದ್ರೆ ಸ್ವಾರ್ಥಿ. ತಂದೊಂದೋ ನೋಡ್ಕೊಂತಾನ್ರ, ಸರ 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 ಸರ. ನಾನು ಇರದ ಮೊದಲ ಒಂಟಿ ಹೆಂಗೆ ಇಷ್ಟು ಹತ್ರ ಅದೀನಿ, ಇನ್ನಿಟ್ಟು ಕ್ಯಾಮ್ರಾ ಹಿಡ್ತೀನಿ, ಹಿಂಗೆ ಒಳ್ಳೆ ಬರೀ ಇದು ಕುತ್ತಿ ಗಟ್ಟ ಬರ್ತೈತೆ ನಾನು. ಯಾಕೆ ಸೆಲ್ಫಿ ಬಡ್ಕೊತೀರಿ? ಹಾಂ, ಸಾಧಕರ ಜೊತೆ ಸೆಲ್ಫಿ ತೆಗೆಸ್ಕೊಳೋಕ್ಕಿಂತ ನೀವು ಸಾಧಕರಾಗೋದನ್ನು ಪ್ರಯತ್ನ ಮಾಡ್ರಿ. ನಾ ಸೆಲ್ಫಿ ದ್ವೇಷಿ ನೋಡಿ, ತುದಿ ಮ್ಯಾಗ ನಿಂತ ತಕ್ಕೊಂಡು ಎಷ್ಟು ಜನ ಬಿದ್ದು ಸಾಯ್ತೀರಿ. ಜೋಗ ಫಾಲ್ಸ್ಗೆ ಹೋಗ್ತೀರಿ, ಹಿಂಗೆ ಹಿಂಗೆ ಹಿಂದೆ ಹೋಗೋದ ಹೋಗೋದ ಧಮ್ ಅಂತ ಬಿದ್ದು ಬರೋ ಟ್ರೈನ್ ತಕ್ಕೊಂಡು ಟ್ರೈನ್ ಗಾಲಿಗೆ ಬಿದ್ದಿಸತ್ತು ನೋಡ್ತೀರಿ. ದಿನ ಒಂದು ಸೆಲ್ಫಿ ಹುಚ್ಚಿಬಿಡ್ರಿ. ಒಂದಾನೊಂದ ಕಾಲಕ್ಕೆ ಗ್ರೂಪ್ ಫೋಟೋ ಇತ್ತು. ಹೌದಾ? ಎಷ್ಟು ಚೆಂದ ಇತ್ತು. ಹಾಂ, ಈಗೂ ಆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಮುಂದಿಟ್ಕೊಂಡ್ರೆ, ಓ ಈ ಮಾಸ್ತರ್ ಎಲ್ಲಿದಾರ, ಏನು ನಮ್ಮ ಕ್ಲಾಸ್ಮೇಟ್ ಎಲ್ಲಿದಾನ, ಏನು ಈ ಸಾಲ ಹೆಂಗಾಗೈತಿ, ಈಗ ಹೆಂಗೆ ನೋಡ್ತಿದ್ದೆ 10 ರೂಪಾಯಿ ವೈಟ್ ಆ್ಯಂಡ್ ಬ್ಲ್ಯಾಕ್ ಫೋಟೋನ. ಇವತ್ತು ಏನೈತ್ರಿ, ಆ ಕ್ರೇಜೇ ಉಳಿದಿಲ್ಲ. ಈಗ ನಂದು ಫೋಟೋ ತೆಗೆದುಕೊಂಡ್ರೆ ಈ ರಾಜೇಶ್ ಕೃಷ್ಣನ್ ಹೋದ್ರೆ ನಾನು ಡಿಲೀಟ್ ಮಾಡೋದು, ಅವ್ರು ತೊಗೊಂಬೋದು, ಅದು ಮೆಮರಿ ಫುಲ್ ಅಂತ ತೋರಿಸಕ್ಕೆತ್ಬಿಡ್ತು. ಅಲ್ಲೇ ಒಂದು ಕ್ಷಣದಾಗ ನಾನು ಇನ್ನೂ ಅಲ್ಲೇ ಚಪ್ಪಲಿ ಹಾಕೊಂಡೋಗತ್ತೀನಿ, ನಾನು ಡಿಲೀಟ್ ಮಾಡಿದ್ರೆ ರಾಜೇಶ್ ಕೃಷ್ಣ ಜೊತೆ ತೊಗೊಂಡು ಮುಂದೆ ಇಲ್ಲಿ ಬಂದ್ರೆ ಮತ್ತೆ ಸ್ವಾಮಿಗಳು ರಾಜ ಡಿಲೀಟ್ ಮಾಡಿದ್ರು. ಹಾಂ, ಸಂಸ್ಕಾರ ಅದು. ಮತ್ತೆ ಇನ್ನಕ್ಕೆ ಅವ್ರಿಗೆ ಹಗಲ ಮ್ಯಾಗ ಕೈ ಹಾಕ್ರಿ ಅಂತಾರೆ. ಹ್ಞೂ, ಅದನ್ನಂತೂ ಎಂದೂ ಮಾಡಂಗಿಲ್ಲ. ಯಾಕಂದ್ರೆ ನಾನು ಹಂಗೆ ಹಗಲಿ ನನಗೆ ಗೊತ್ತಿಲ್ಲ ನೋಡಿ, ಸ್ಟಾರ್ಟಿಂಗ್ ಏ ನಾನು ಕೂಡ ತೆಗಿಸ್ ಅಂತಾನೆ ಬಾ ಅಂತೇಳಿ ಹಗಲ ಮೇಲೆ ಕೈ ಹಾಕ್ಬಿಟ್ಟೆ. ವಾರಕ್ಕೆ 2-3 ಪೊಲೀಸ್ ಸ್ಟೇಷನಿಂದ ಫೋನ್ ಬರಕತ್ತಿದ್ವು ನನಗೆ, ಪ್ರಣಯ್ ಸಮ ಇವ್ರು ರೈಲ್ವೆ ಸ್ಟೇಷನ್ಗೆ ಸಿಕ್ಕನ್ರಿ, ಇವನ್ ಹೆಗಲ ಮ್ಯಾಗ ನೀವು ಕೈ ಹಾಕಿರಿ, ಇವನ್ ಯಾರು ಬಂದು ಗುರುತಿಡೀರಿ. ನಡ್ರಿ ಬುದ್ಧಿ ಇದು ಒಳ್ಳೆ ಪೂಜೆ. ಅವತ್ತಿಂದ ಯಾರು ಹೆಗಲ ಮೇಲೆ ಕೈ ಹಾಕಂಗಿಲ್ಲ ನಾನು. ಹ್ಞೂ, ಒಂದು ಸ್ವಲ್ಪ ನಡಕ್ಕೆ ಹಿಂಗೆ ಜಾಗ ಬಿಟ್ಟ ನೀವು ಇರ್ತೀನಿ. ಹ್ಞೂ,
ಇಲ್ಲ ಕೈ ಹಿಂಗೆ ಮಾಡ್ತೀನಿ ಆ ಕಡೆ ಅದನ್ರಿ ಅವ ಅನ್ನಂಗೆ. ಹ್ಞೂ, ಡೇಂಜರ್ ಎಲ್ಲರೂ ಸೆಲ್ಫಿನ. ರೈಲ್ ಹೋಗಿರ್ತೈತಿ ರೀ, ಅನುಭವ ಇದು ಹೇಳ್ತೇನೆ. ರೈಲ್ ಹೋಗಿರ್ತೈತಿ, ಬಂದು ಸರ್ ಒಂದು ಸೆಲ್ಫಿ ಸರ್, ಏ ಟ್ರೇನ್ ಬಿಡ್ತು ಮರ ಸರ್ ಒಂದು ನಿಮಿಷ ಸರ್ ಪ್ಲಾಟ್ಫಾರ್ಮ್ ದಟ್ಟದಾಗ ತಗೊಂಡು ಹೋಗೇ ಬಿಡ್ತೀರಿ ರೈಲ್. ಏ ಮತ್ತು ಫೋಟೋದು ಏನಿತ್ತು ಸರ, ಚಿಂತೆ ಮಾಡಬೇಡ್ರಿ, ಬೆಂಗಳೂರಿಗೆ ನಾನು ಇನೋವ ಆಯ್ತು ರೀ, ನಿಮ್ಮನ್ನು ಬಿಟ್ಟು ಬರ್ತೀನಿ ರೈಲ್ ಹೋದ್ರೆ ಏನಾಯ್ತು. ಹಾಂ ತೊಗೊಳ ಒಂದು ಎರಡು ಮೂರು ನಾವು ಟ್ರೇನ್ ಹೋಗಿಬಿಡ್ತೀವಿ. ಏನಿಲ್ಲಪ್ಪ ಟ್ರೇನ್ ಹೋಗ್ತು ಮತ್ತೆ ಎಲ್ಲಿ ನೀನು ಇನೋವ? ನನಗೆ ಬಸ್ ಚಾರ್ಜ್ ಇರೋ ಹಾಕಲ್ ರೀ, ಒಂದು 15 ರೂಪಾಯಿ ಇಡ್ರಿ ಕೊಡ್ರಿ ಅಂದ. ಹಾಂ, ದಯವಿಟ್ಟು ಸೆಲ್ಫಿ ಹುಚ್ಚಬಿಡ್ರಿ, ಅದು ನಿಮ್ಮಲ್ಲಿರ್ತಕ್ಕಂಥ ಸಂಸ್ಕಾರವನ್ನು ಕಳೆಯಾಕತ್ತೈತಿ, ನಿಮ್ಮಲ್ಲಿರ್ತಕ್ಕಂಥ ಸೌಜನ್ಯವನ್ನು ಕಳೆಯತೈತಿ, ಹಿರಿಕಿರಿಯನ್ನು ಬೇರೆ. ಸ್ವಾಮಿ ಜೊತೆ ಫೋಟೋ ತೆಗಿಸ್ತೈತಿರಿ, ಅವ್ಳ ಕಾಲ ಮ್ಯಾಗ ನೀವು ಕಾಲಿಟ್ಟಿರ್ತೀರಿ ಗೊತ್ತೈತ ನಿಮಗೆ, ಅವ್ರ ಕಾಲ ಮ್ಯಾಗ ಕಾಲಿಟ್ಟ ತೆಗಿಸ್ತೈತಿರಿ. ಸಮೀಪ ಬರ್ಬೇಕಲ್ಲ ಅವ್ರಿಗೆ, ಹಿಂಗೆ ಅವ್ನ ಹಿಂಗೆ ಹಿಡ್ಕೊಳ್ಳೋದು, ಹೆಗಲ ಮ್ಯಾಗ ಕೈ ಹಾಕೋದು, ಅವ್ರ ಮುಂದೆ ನಿಂದಿರೋದು, ಅವ್ರ ಮಾರ್ಯಾಗ ಮಾರಿ ಇಡೋದು, ಎಂಥ ಹಿಂಸೆ ಇವೆಲ್ಲ. ದಯವಿಟ್ಟು ಸೆಲ್ಫಿ ತೆಗೆಸೋಬೇಡ್ರಪ್ಪ, ಸೆಲ್ಫಿ ಹುಚ್ಚು ಬಿಟ್ಟಷ್ಟು ನೀವು ಆರೋಗ್ಯ ಜೀವನ ಮಾಡ್ತೀರಿ, ಒಂದು ಸೌಜನ್ಯ ಒಂದು ಸಂಸ್ಕೃತಿಯನ್ನು ಕಾಪಾಡ್ತೀರಿ. ಇಂಥ ಸೌಜನ್ಯಗಳನ್ನ ಮಕ್ಕಳಿಗೆ ಕಳಿಸ್ಬೇಕು. ಅದಕ್ಕೆ ನಮ್ಮ ಕಾಲಕ್ಕೆ ಫೋಟೋ ಗಿಟೋ ಏನಿದ್ದಿಲ್ಲ ರೀ, ಗ್ರೂಪ್ ಫೋಟೋನ ವರ್ಷಕ್ಕೊಮ್ಮೆ ಲಾಸ್ಟ್ ವ್ಯಾಲಿಡಿಕ್ಟ್ರಿ ಫಂಕ್ಷನ್ ಬೀಳ್ಕೊಡುಗೆ ಸಮಾರಂಭದೊಳಗೆ ತೆಗಿತಿದ್ರು, ಅದೆಂಥ ಕಾಲ ಅಂತ ಅನಿಸ್ತೈತೆ. ಈಗ ದಯವಿಟ್ಟು ಮಕ್ಕಳಿಗೆ ಮೊಬೈಲ್ಗಳನ್ನ ಕೊಡಿಸ್ಬೇಡ್ರಿ, ಪುಸ್ತಕಗಳನ್ನ ಓದೋದನ್ನ ಕಲಿಸ್ರಿ. ಈಗ ಈ ಊಟ ನೋಡಿ ಬೆಂಗಳೂರು ಮಂದಿ ಭಾಳ ಗಾಬರಿ ಆಗ್ತಾರೆ ರೀ, ಇಲ್ಲಿ ಈ ಪ್ರಸಾದ ಇದು ಹಾಂ ಹೌ ಹಾರಿಬಿಡ್ತಾರೆ. ಅಲ್ಲಿ ಇಷ್ಟು ಅಲ್ಲ ಮಿನಿ ಮೀಲ್ಸ್ ರೀ, ಇಟೀಟ ನೈಸಾಗಿ ತಿಂದು ನೈಸಾಗಿ ಮಕ್ಕೊಂಡು ಅಗ್ದಿ ಸಿಂಪಲ್ ಜನ. ಅವ್ರಿಗೆ ಇಷ್ಟು ರಫ್ ಆ್ಯಂಡ್ ಟಫು, ಹಿಂಗೆ ತೇರು ಎಳದೆ, ಹಿಂಗೆ ಜನ ಸೇರಿದೆ, ಗಲಾಟಿದ್ರೆ ಮಕ್ಕಳನ್ನ ಕಳ್ಸಂಗಿಲ್ಲ ಅವ್ರು ಎಲ್ಲೂ, ಯೋಗ ಲಾಟೆ ಇದೆ ಬೇಡ ಅಂತಾನೆ ಅಂತಾರೆ. ನಮ್ಮಲ್ಲಿ ಗದ್ದಲದಲ್ಲಿ ಮೊದಲು ಮಕ್ಕಳು ದಬ್ಬುತ್ತಾರೆ, ಹೌದಾ? ಅವ್ರ ಕಡೆ ಶ್ರಾವಣ ಮಾಸ ವಿಶೇಷ ಅಲ್ಲ ರೀ. ಈ ನೋಡ್ರಿ, ಈ ತಿಂಗಳು ಬರೀ ಜಾತ್ರೆ ಬರೋಕತ್ತೆ. ನನಗೆ ಹೊಸ ಜಾತ್ರೆ ಹಿಂಗೆ ಆಗಂಗಿಲ್ಲ ಅಂದಕ್ಕೆ ನಾ ಜಾತ್ರೆಗಳಿಗೆ ಭಾಳ ಹೋಗಂಗಿಲ್ಲ, ಭಾಳ ಜನ ಸ್ವಾಮಿಗಳು ಜಾತ್ರೆ ಕರೀತಾರೆ, ಮಂದಿ ಸೇರಲಿ ಅಂತೇಳಿ. ಮಂದಿ ಸೇರೋದು ಮುಖ್ಯ ಅಲ್ಲ, ಸೇರಿದ ಮಂದಿ ಎಷ್ಟು ಕೇಳತೈತೆ ಅನ್ನೋದು ಮುಖ್ಯ. ಕೇಳಂಗಿಲ್ಲ ರೀ ಮಂದಿ, ಸುಮ್ಮನೆ ಟಿ ವಿ ಬರ್ತಾನೆ ಪ್ರಾಣೇಶ ಯಾರು ನೋಡಿದ್ರೆ ಆತಂತ ಬರ್ತಾವೆ, ಅದು ಉಪಯೋಗ ಇಲ್ಲ. ನಾನು ಕಾದು ಕುಂತು ಇಷ್ಟೆಲ್ಲ ವಿಷಯ ಮಾಡ್ಕೊಂಡು ಹೋದ್ರೆ ಅಲ್ಲಿ ಏನು ಅರ್ಥ ಇಲ್ದಂಗೆ ಆಗತ್ತೆ, ಹೌದಾ? ಆದರೆ ಶ್ರಾವಣ ಮಾಸ ಬೆಂಗಳೂರ ಗೊತ್ತಾಗಂಗಿಲ್ಲ ರೀ, ಈ ಜೋಕು ಬೆಂಗಳೂರ ಕ್ಲಿಕ್ ಆಗೋದಿಲ್ಲ. ಏನಂದ್ರೆ ಶ್ರಾವಣ ಮಾಸದಾಗ ನಿಜವಾದ ಹಬ್ಬ ಅಂದರೆ ಹೆಣ್ಮಕ್ಳಿಗೆ, ಗಂಡಸಿಗೆ ಪಾಪ ಯಾವ ಹಬ್ಬ ಇಲ್ಲರಿ, ಹೋಳಿ ಹುಣ್ಣಿ ಒಂದು ಬಿಟ್ಟರೆ ಇದಕ್ಕೆ ಹಬ್ಬನೇ ಇಲ್ಲ. ಹ್ಞೂ, ಎಷ್ಟು ಕರ್ಮ ಮಾಡಿ ಬಂದೀವೋ ಏನೋ ನಾವು. ಹಾಂ, ಯಾವಾಗಲೂ ಡಲ್ ಇರ್ತಾನೆ ರೀ ಹೆಣ್ಮಗ, ಗಣಮಗ ದವಾಖಾನೆ ತುಂಬ ಆಂಟಿಯರ ಇರ್ತಾರೆ ರೀ. ಏನ್ರಿ ಆಂಟಿ ನೀವು ಆಸ್ಪತ್ರೆ, ನಿಮ್ಮ ಅಂಕಲ್ಗೆ ಆರಾಮಿಲ್ಲಪ್ಪ, ಇದನ್ನು ಕರ್ಕೊಂಡು ಹೋಗಿರ್ತಾರೆ ರೀ ಅಲ್ಲಿಗೆ. ರೋಗ ಓಸು ನಮ್ಗೆ ಬರೋಕತ್ತವ, ಯಾಕಂದ್ರೆ ಹವ್ಯಾಸ ಇಲ್ಲ, ಗೆಳೆಯರಿಲ್ಲ, ಇಂಥವೇನೂ ನೋಡಕ್ಕೆ. ಈರೋಳು ಈಗ ಕುಂತಾರಂದ್ರೆ ಕುಂತಾರ್ರಿ ಗಂಡಮಕ್ಳು, ಯಾಕಂದ್ರೆ ಅವ್ರು ಹೆಣ್ಮಕ್ಳಲ್ಲಿ ಕುಂತಿರ್ತಾರೆ ರೀ. ಈತೇನು ಯಾವಾಗ ಹೋಗನ್ನಡೆ ಅಂತ ಗಂಡು ಬಿದ್ದುಬಿಟ್ಟಿರ್ತಾನ. ಹಾಂ, ಅದಕ್ಕೆ ಅದು ಒಂದು ನೀವು ನೆನೆಸ್ಬೇಕ್ರವ, ನಿಮಗೆ ಜಾಗ ಸಿಗಲಿಲ್ಲ ಅಂದ್ರೆ ತನ್ನ ಜಾಗದ ನಿಮ್ಮನ್ನು ಕುಂದ್ರಿಸಿ ಪಾಪದ ಅಲ್ಲಿ ನಿಂತಿರ್ತೈತೆ, ಹೌದಾ? ಒಪ್ಪಿಗಂತೀರಾ ಇದನ್ನು? ಹಾಂ, ಹಂಗೆ ನಿಂತಾನ ಬಾ ಅಂತೇಳಿ ಆತನ ಕಡೆ ನೋಡಕ್ಕೆ ಹೋಗ್ಬೇಡ್ರಿ. ನೋಡಿದ್ರಿ ಅಂದ್ರೆ ಸಾಕು, ಏ ನೀನು ಅನ್ನಾಡಾಗ ಬಂತೀಯಾ, ಹಾಂ ನೋಡ್ಬೇಡ್ರಿ, ಗದ್ದಕ್ಕೆ ಬೀಳ್ತೀರಿ ನೋಡಿದ್ರಿ ಅಂದ್ರೆ. ನಡಿಯಾರಿ ಒಮ್ಮೆಲೆ ಎಲ್ಲರೂ ಹೋದ್ರೆ ಗುಡ್ಡದಾಗ ಯಾರು ಬೀಳ್ತೀವಿ ಅಲ್ಲಿ ಟ್ರಾಫಿಕ್ ಎದ್ದೇಳು, ಹಾಂ ನೋಡ್ಬಾರ್ದು. ಅದು ಮಾತ್ರ ಕುಂದ್ರಾಕೋಲ್ರಿ, ಕರ್ಕೊಂಬರ್ತಾನೆ ಎಲ್ಲ ಮಾಡಿ ತಿನ್ನಿಸ್ತಾನೆ ಉಣಿಸ್ತಾನೆ, ಭಾಳತ್ತು ಕುಂದ್ರಬಾರ್ದು. ಹಿಂಗಾಗಿ ಅವ್ನು ರೋಗ ನಗ ಗೆಳೆಯರಂಗಲ್ಲ ನಮಗೆ, ನೀವು ಇಲ್ಲಿ ಎಂದೋ ಸಿಕ್ಕರ ಬಾ ಅಂತೇಳಿ ನೀವು ಮೈ ಮರೆತು ಬಿಟ್ಟಿರ್ತೀರಿ. 12 ಆದ್ರೇನು, 1 ಆದ್ರೇನು, ನಿಮಗೆ ಅವ ಗಾಬರಿ ಆಗಿಬಿಟ್ಟಿರ್ತಾನೆ. ಚಿಂತೆ ಹಚ್ಕೊಂಡು ಹಚ್ಕೊಂಡು ನಮಗೆ ಟೆನ್ಷನ್ ಗಂಡಸರಿಗೆ, ಹೌದಾ? 25 ವರ್ಷ ಆಗೈತೆ ಮದುವೆ ಆಗಿ, ಒಟ್ಟ ಮಾತಾಡೋದು ಬಿಟ್ಬಿಟ್ಟ ಗಂಡ ಹೆಂಡತಿ ಜೊತೆಗೆ. ಲಗ್ನಕ್ಕೆ ಬಂದು ಮಕ್ಳು ಅದಾರೆ ರೀ, ಮಾತಿಲ್ಲ, ಕತಿ ಇಲ್ಲ, ಎತ್ತಗೋ ನೋಡ್ಕೊಂತ ಉಣ್ತಾನ, ಎತ್ತಗೋ ನೋಡ್ಕೊಂತ ಮಾತಾಡ್ತಾನ. ಏನಾತಿದಕ್ಕೆ ಅನ್ಲ ಆಕಿ, 2 ದಿನ ಆಯ್ತು, 3 ದಿನ ಆಯ್ತು, ಏನಾಯ್ತಾರೆ ಉತ್ತರನ ಕೊಡೋಲ್ಲ, ಎತ್ತಗೋ ನೋಡ್ಕೊಂತ ಹೋಗಕ್ಕೈತಿ ಬಿಟ್ಟನ. ಸಣ್ಣಗೆ ಅನುಮಾನ ಶುರುವಾಯ್ತು, ಯಾವಾಗಿನಾರು ನೋಡಿಕೊಂಡಾನ ಏನು, ನನಗಿಂತ ಚಂದ ಯಾರ ಸಿಕ್ಕರ ಏನು, ಕರ್ಣಿ ನೋಡಿಕೊಳ್ಳೋಕತ್ತಿದ್ ನನ್ನ ಮಾರಿ ಮ್ಯಾಗ ನಿರಿಗೆ ಬಿದ್ದವನೇ ಜಾಸ್ತಿ, ಮುದಿ ಕಳ ಬಂದೈತೆ ಏನ, ಇಷ್ಟೆಲ್ಲ ಅಂದ್ಕೊಂಡು ಕಡೆಗೆ ತಾನೇ ಸಮಾಧಾನ ಮಾಡ್ಕೊಂತಾಳ. 25 ವರ್ಷದಿಂದ ಇದಕ್ಕೆ ನಾ ಸಿಕ್ಕದ್ದೇ ದೊಡ್ಡದು, ಈ ವಯಸ್ಸು ಇದಕ್ಕೆ ಯಾರು ಬರ್ತಾರ ಅಂದ್ಕೊಂಡ್ರೆ ಸಹಿತ ಒಳಗೊಂದು ಚಿಂತೆ ಇರ್ತದೆ, ಯಾಕೆ ಮಾತಾಡೋವಲ್ಲ ಯಾ ತಡೆದಾಗಲ್ಲ. ಸೈಕಿಯಾಟ್ರಿಸ್ಟ್ ಹತ್ತೋದ್ರು, ಮಾನಸಿಕ ತಜ್ಞರ್ತಾಗ ಹೋಗಿ ನನ್ನ ಗಂಡ ಹಿಂಗಾಯ್ತು ಕರ್ಕೊಂಬಾರವ. ಹುಬ್ಳಿಗೆ ಹೋದ್ರು, ಗಂಡ ಹೆಂಡ್ತಿಬ್ರು ಕೂತರು. ಈತನ ಕೆಲವು ಪ್ರಶ್ನೆ ಕೇಳ್ಬೇಕವ, ನೀ ಹೊರಗೆ ಹೋಗು ಅಂದ್ರೆ ಆಕಿ ಪೂರ್ತಿ ಕುಸಿದೋಗ್ಬಿಟ್ಲಿ, ಏನೋ ಐತೆಲೆ ಅತ್ಕೋ ಅಂತ ಹೊರಗೆ ಹೋದ್ಲು. ಯಾಕ್ರಿ ಹಿಂಗ್ಯಾಕೆ ಆಗಿರಪ್ಪ,
ಏನಾಗೈತಿ, 25 ವರ್ಷ ಆತಂತ ನಿಮ್ಮ ಲಗ್ನ ಆಗಿ, ಯಾಕೋ ಮೂಡಿ ಆಗಿರಂತಲ್ಲ, ಆಕಿನ ಮಾತಾಡ್ಸೋಳ್ರಂತ ನೋಡ್ರಂತ ಯಾಕೆ ಏನ್ರಿ? ಏನು ಹೇಳ್ರಿ ಡಾಕ್ಟ್ರ, ಭಾಳ ದೊಡ್ಡ ಸಮಸ್ಯೆದೊಳಗೆ ಬಿದ್ದೀನಿ ನಾನು. ಯಾಕ್ರಿ, ಏನಾಯ್ತು, ಏನು ದಯವಿಟ್ಟು ಹೇಳ್ರಿ, ಏನು ಹೇಳ್ರಿ, ನಿಮ್ಮ ಹೆಂಡತಿ ಮ್ಯಾಗ ಏನು ಅನುಮಾನ ಐತಲ್ಲ, ಎಲ್ರಿ ದೇವರಂತ ಆಕಿರಿ, ಮಕ್ಳ ಮ್ಯಾಗ ಏನು ಮೂತ್ನಂತವ್ರಿ, ಮತ್ತು ಮುತ್ತಿನಂಥ ಮಕ್ಕಳಂತ ಈಚಿನದಂತ ಹೆಂಡತಿ ಮತ್ತು ಏನು ನಿನ್ನ ಪ್ರಾಬ್ಲಮ್, ನಿಮ್ದು ಏನು ಸಮಸ್ಯೆ? ಈ ಸಲ ವಾತಾವರಣ ನೋಡಿದ್ರೆ ಏನು ಬಿ ಜೆ ಪಿ ಬರ್ತಿತ್ತು, ಕಾಂಗ್ರೆಸ್ ಬರ್ತಿತ್ತು, ಹಣಿ 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 ಬರ್ಕೋಬೇಕು ನಮ್ಮ ಊರು ಚಿಂತೆ ಮಾಡಿ ಮುಲ್ಲಾ ಸ್ವರ್ಗಿದ ಅಂತಾರೆ ನೋಡ್ರಿ, ಇಂಥವ ನೋಡ್ರಿ, ನಮ್ಮ ಗಂಡ ಮಕ್ಕಳಿಗೆ ಬರೇ ಇದೆ ಚಿಂತೆ ನೋಡ್ರಿ, ಬೇರೆ ಏನೇನೇನೇನೇನಿಲ್ಲ. ಅದಕ್ಕೆ ಯವ್ವ ನಿಮ್ಮ ಗಂಡನ ಹಿಂಗೆ ಅಡ್ಡಾಡಿದ್ರ, ಅದಕ್ಕೆ ಮೋದಿ ಚಿಂತೆ ಸಿದ್ದರಾಮಯ್ಯ ಚಿಂತೆ ಹೆಚ್ಚೆತ್ತಂತೆ ಸುಮ್ಮನೆ ಆಗ್ಬಿಡ್ರಿ, ನೀವು ಮಾತಾಡಬೇಡ್ರಿ. ಜೀವನವನ್ನು ಆಸ್ವಾದಿಸ್ಬೇಕಾದ್ರೆ ಕಲೆಯಬೇಕು. ಕಲಾವಂತರಿಗೆ ರೋಗಿಲ್ಲ, ದಿನ ಅಡ್ಡಾಡ್ತೀವಿ ನಾವೆಲ್ಲ. ಏನು 3 ದಿನ ಕಾರ್ಯಕ್ರಮ ಕೊಟ್ಟರು ದಿನ ಒಂದೊಂದು ಊರು ಅಡ್ಡಾಡ್ತೀವಿ, ಇನ್ನ ಇಂಥ ತಂಡಗ ಯಾವಾಗೋ ಮಲಗ್ತೀವಿ, ಯಾವಾಗೋ ಉಣ್ತೀವಿ, ರೋಗ ಬರೋಂಗಿಲ್ಲ. ಯಾಕಂದ್ರೆ ಚಟುವಟಿಕೆಯಿಂದಿದ್ರೆ ರೋಗಗಳು ಬರೋಂಗಿಲ್ಲ ದೇಹಕ್ಕೆ. ಗಂಡುಮಕ್ಕಳೇ, ಚಟುವಟಿಕೆಯಿಂದ ಇರೋದು ಕಲೀರಿ, ಹವ್ಯಾಸಗಳನ್ನ ಬೆಳೆಸಿಕೊಳ್ಳ್ರಿ. ಹೆಣ್ಮಕ್ಳಿಗೆ ಹವ್ಯಾಸ ಅದಾವ್ರಿ, ಏನೇನೋ ಮಾಡ್ತಾವ, ಏನೇನೋ ಹಬ್ಬ ಹರಿದಿನ. ಶ್ರಾವಣ ಮಾಸ ಬಂದ್ರೆ ಒಂದು ತಿಂಗಳು ನಿಮ್ಮದೇ ಯಾವ, ಹೌದಾ? ದಿನ ಒಂದು ರೇಷ್ಮೆ ಸೀರೆ ಉಡ್ತೀರಿ, ದಿನ ತಲೆಗೆ ಜಳಕ ಮಾಡ್ತೀರಿ, ದಿನ ಒಂದು ಗುಡಿ, ಒಂದು ನಿರ್ಭದ್ರ ಗುಡಿ, ಒಂದು ಗವಿಸಿದ್ದೇಶ್ವರ ಮಠ, ಒಂದು ರಾಘವೇಂದ್ರ ಸ್ವಾಮಿ ಮಠ, ಒಂದು ವೆಂಕಟೇಶ್ವರ ಗುಡಿ, ಏಸು ಏನದು ಕಾಳವ್ವ ದುರ್ಗವ್ವ ಏಸದವ. 30 ದಿವಸಕ್ಕೆ 30 ದೇವ್ರನ್ನ ಅಲಾಟ್ ಮಾಡಿಬಿಟ್ಟಿರ್ತೀರಿ, ದಿನ ಕರಿಗೆಡ್ಬು ಹುಗ್ಗಿ ಉಂಡಿ ಮಾಡಿಕೊಂಡು ತಿಂದು ಹಿಂಗಾಗ್ತೀರಿ. ಇದು ತದ್ವಿರುದ್ಧ ಗಂಡಸು, ಶ್ರಾವಣದ ಕಟಿಂಗ್ ಮಾಡಿಸ್ಕೊಳಂಗಿಲ್ಲ, ಗಡ್ಡ ಮಾಡಿಸ್ಕೊಳಂಗಿಲ್ಲ, ತಳ 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 ಮೂತ್ ತೊಳೆದು ನೀವು ಹೊಳಿತಿದ್ರೆ ಕಳ್ಡಾದಂಗೆ ಇದಾಗಿರ್ತೈತೆ. ಹಿಂಗಿರ್ತದೆ ಅದು, ಬಾರ್ ಮುಂದೆ ಅಡ್ಡಾಡ್ತಿರ್ತಾನ್ರಿ, ಒಳಗೆ ಕುಂತಾರೆ, ಏ ಶರಣ ಒಳ ಬರ ಶ್ರಾವಣ ಲೇ ಮುಟ್ಟೋಗಿದೆ ಅಳತಿ ಯಾಕ ಅಲ್ಲಿ ಹೋಗಿ ನಿಂದಿರ್ತಿ ಯಾಕೆ, ಹಾ ಬಾರ್ರಿ ಇಲ್ಲಿ ಶ್ರಾವಣ ಲೇ ಕರಿಬೇಡ, ಯಾಕಲ್ಲ ಹಿಂಗಾಗಿ ಶ್ರಾವಣ ಪ ಏನಿಲ್ಲ ಅಳ್ತಾನ ಅವ್ರ ಮುಂದೆ ನಿಂತು ರೋಡ್ನ್ಯಾಗ. ನಿನಗೆ ಯಾವ ಹೇಳಿದ ಉಪವಾಸ ಮಾಡಂತ? ಶರೀರ ಮಾಧ್ಯಮ ಕಲುಧರ್ಮ ಸಾಧನ, ಉಂಡು ತಿಂದು ಗಟ್ಟಿ ಆಗ್ಬೇಕ್ರಿ, ಗಟ್ಟಿಯಾಗಿ ಸೇವೆ ಪರೋಪಕಾರ ಹೋರಾಟ ದೇಶ ಸೇವೆ ಇಂಥ ಮಾಡಿ ಗಟ್ಟಿ ಆಗ್ಬೇಕಾಗಲಿ, ಉಪವಾಸ ಮಾಡಿ. ನಮ್ಮ ದೇಶಕ್ಕೆ ಯಾರ ಬಾಂಬ್ ಹಾಕಿದ್ರೆ ಶ್ರಾವಣದಾಗ ಬರ್ಬೇಕ್ರಿ, ಯಾಕಂದ್ರೆ ಗಣಮಕ್ಕಳೆಲ್ಲ ಉಪವಾಸ ಕುಂತ್ಬಿಟ್ಟಿರ್ತೀವಿ. ನೀವು ಹೊಡೆದ್ಬಿಡ ಕೂಳು ಹೊಡೆದ್ಬಿಡ, ಅದಕ್ಕೆಪ್ಪ ನಾವು ಪಾಕಿಸ್ತಾನದವ್ರಿಗೆ ಹೇಳಿಲ್ಲ ಇನ್ನ ಶ್ರಾವಣ ನಮ್ಮಲ್ಲಿ ಉಪವಾಸ ಇರ್ತಾರಲ್ಲ ಬರ್ರಿ ಅಂತ. ನೀವು ಗುರುತು ಮಾಡಬೇಡ್ರ ಅವ್ರಿಗೆ, ಹಾ ತಿಂದು ಉಂಡು ಗಟ್ಟಿಯಾಗ್ರಿ. ನಿಮ್ಮ ದೇಹವನ್ನು ಇನ್ನೊಬ್ಬರ ಸೇವೆಗೆ ಬಳಸ್ರಿ, ಕೈ ಇರದೆ ಇನ್ನೊಬ್ಬರು ಹಿಡಿಯಕ್ಕ, ಕಾಲಿರದೆ ಇನ್ನೊಬ್ಬರ ಸೇವೆಗೆ ಓಡೋದಕ್ಕಂತ ತಿಳ್ಕೊಂಡಾಗ ಮಾತ್ರ ಆ ದೇಹ ಶಾಶ್ವತ ಆಗ್ತೈತೆ. 100 ವರ್ಷ ಬಾಳತ್ರಿ, ರೋಗ ಇಲ್ಲ ರುಜಿಲ್ಲ. ಡಾಕ್ಟರ್ ತಾಗ ಹೋದ್ರಿ ಅಂದ್ರೆ 108 ಹೆಸರಿಡ್ತಾರೆ, ಡಾಕ್ಟರ್ ಕೈಯ ಮುಟ್ಟಂಗಿಲ್ಲ ನೋಡ್ರಿ. ನಿಮ್ಮದು ಎಲ್ಲ ಮಷಿನ್, ನಮಸ್ಕಾರ ಅಂದ್ರೆ ಸಾಕು ಎಕ್ಸ್ರೇ ತೆಗೆಸ್ಕೊಂಬರ್ರಿ. ಫಸ್ಟ್ ಎಕ್ಸ್ರೇ ಮಷಿನ್ ಬಂದಿತ್ತು, ಯಾರ ಹೋಗ್ಲಿ ಡಾಕ್ಟರ್ ಎಕ್ಸ್ರೇ ತೆಗಿತಿದ್ದ. ಭಗಿಸ್ಕೊಂಡಿದ್ದ ಮುಂದೆ ಬಂದ್ರಲ್ಲ ಅಂಗಿ ಬಿಸದ ಕೊಂಕೊಳ್ಳ ಕೂತ್ಕೊಂಡ್ಬಿಡೋದ್ರಿ. ಕೆಲವರಂತ ಬಂದ್ಗಳೇ ಯಾಕೆ ಎಕ್ಸ್ರೇ ಡಾಕ್ಟರ್ ಹೇಳಿನ ಹೋಗಿಂದ ಹೇಳ್ತಾನ್ರಿ, ತೆಗಿಸ್ಕೊಂಡ ಹೋಗ್ಬಿಡ್ತೀನಿ. ಬರೇ ಎಕ್ಸ್ರೇ ಕಡಿ ಹಿಂಗಾಗಿ ಮಧ್ಯಾಹ್ನ 3 ಗಂಟೆಗೆ ಲಾಸ್ಟ್ ಪೇಷಂಟ್ ನೋಡಾಕ ಡಾಕ್ಟರ್ ಗೋಣೆ ಹತ್ತಾನ್ರಿ. ಬಂದವ್ರ ಅಣ್ಣನ ಮಗ, ಏ ಪ್ರಶಾಂತ ನೀನ್ಯಾಕೆ ಬಂದಿಲ್ಲ ಅಂಗಿ ಬಿಚ್ಚಿ, ಏನು ಮಾಡ್ಲು ಕಾಕ, ಹಾ ಲಗ್ನ ಪತ್ರ ಕೊಡೋಕೆ ಬಂದಿ, ನೀನು ನರ್ಸ್ ಅಂಗಿ ಬಿಚ್ಚಿ ಕುಂದಿರಿಸ್ಬಿಟ್ಲ ನಾನು. ಲಗ್ನ ಪತ್ರ ಕೊಡಕ್ಕೆ ಬಂದ ಅವ್ನು ಎಕ್ಸ್ರೇ ತೆಗೆಸ್ಕೊಳಿಸ್ಬಿಟ್ಟು. ಈಗಂತೂ ECG ಶುಗರು ಬ್ಲಡ್ಡು ಏಸಪ್ಪ ಯಪ್ಪ ಅವು, ಹಾ ಅವು ನೋಡ್ದಂಗೆಲ್ಲ ಗಾಬರಿ ಆಗ್ತೀವಿ, ತೋರಿಸ್ದಂಗೆಲ್ಲ ಗಾಬರಿ ಆಗ್ತೀವಿ. ನಮ್ಮ ಹಳ್ಳಿ ಮಂದಿ ಕುಂತತ್ ನೋಡಿಲ್ಲ ತಂಡ್ಯಾಗ ಯಜಮಾನ್ ಮನುಷ್ಯರು ಹೆಂಗದ್ರ ಗಟ್ಟಿ ಅದರ. ಶರೀರ ಶ್ರಮ ಇಲ್ಲದಕ್ಕೆ ನಮಗೆ ರೋಗ ಬರಾಕತ್ತವ, ಶರೀರವನ್ನು ಶ್ರಮ ಪಡಿಸ್ರಿ, ಬೆವರು ಸುರಿಸ್ರಿ. ಆಸ್ಟ್ರೇಲಿಯಾ ಅಮೇರಿಕಾದಿಂದ ಶೀತ ಪ್ರ ಇಂಗ್ಲೆಂಡ್ ಆಸ್ಟ್ರೇಲಿಯಾಗಳಿಂದ ಈ ದೇಶಕ್ಕೆ ಜನ ಎದಕ್ಕೆ ಬರ್ತಾರೆ ಅಂತ ಕೇಳಿ ಆಶ್ಚರ್ಯ ಆಗ್ತೀರಿ. ಹೇಳೀನಿ ಎಷ್ಟೋ ಸಲ ನಾನು, ಬೆವರು ಬರಲಿ ಅಂತ ಬರ್ತಾರೆ ರೀ ಈ ದೇಶಕ್ಕೆ. ನೀವು ಫಾರಿನರ್ ಸೈಕಲ್ ಮ್ಯಾಗೆ ಕೆಂಪು ಮೈ ಬಿಟ್ಕೊಂಡು ಅಡ್ಡಾಡ್ತಾರೆ ನೋಡ್ರಿ, ನೀವು ಬಿಸಿಲು ಬಡಿಲಿ, ಯಾಕಂದ್ರೆ ಸ್ಕಿನ್ ಕ್ಯಾನ್ಸರ್ ಆ ದೇಶಗಳಲ್ಲಿ. ಬಿಸಿಲು ಬಡಿಲಾರ್ದಕ್ಕೆ ನಾವೆಂಥ ಪುಣ್ಯವಂತರು, ಹಾಂ ವಿಟಮಿನ್ ಡಿ ಸಿಗ್ತೈತೆ ಸೂರ್ಯನ ಬಿಸಿಲಿಂದ, ಆದ್ರೆ ನಮ್ಮ ಬಿಸಿಲಿಂದ ABCD ಸಹಿತ ಸಿಗ್ತಾವ. ಹ್ಞೂ ಓಸು ಬಿಸಿಲಿಂದನೇ ಬಡಿಬೇಕು ನಾವು, ಡಿ ಸಲುವಾಗಿ ಅವ್ರು ಈ ದೇಶಕ್ಕೆ ಬರ್ತಾರ್ರಿ ಬಿಸಿಲು ಬಡಿಸ್ಕೊಳಕ್ಕೆ. ಅದಕ್ಕೆ ಬರೀ ಮೇಲೆ ಅಡ್ಡಾಡ್ತಾರೆ ಅವರು, ಗೋವಾ ಈ ಹಂಪಿ ಗಿಂಪೆ ಅಪ್ಪ ಬರೀ ಮೇಲೆ ಮುಕ್ಕೊಂಡಿರ್ತಾವ. ಇವು ನಮ್ಮ
ಆಕೆ ಮುದೇ ಕಾಣಿ ಪಡ್ಕೊಂಡೆ, ಅಪ್ಪ ನಿಮ್ಮ ಅವನ ವಯಸ್ಸದವಲೇ, ನನಗೆ ನಿಮ್ಮ ಅವ್ರು ಅವ್ರ ವಯಸ್ಸದವ, ನನಗೆ ಸ್ಕಿನ್ ಪ್ರಾಬ್ಲಮ್ ಐತೆ, ಅದಕ್ಕೆ ಬಿದ್ದಿರ ಹೋಗ ಉತ್ಸಾಹ ಅಂತ ಬೈತಿರ್ತಾವ. ಹಾ, ಅದಕ್ಕೆ ನಾನು ಶ್ರೀಗಳು ಭಾಳ ವೀಡಿಯೋಗಳು ನೋಡಿ ವಾಟ್ಸಪ್ ನೋಡ್ತಿರ್ತೀನಿ, ಕಸ ತೆಗಿಯೋದಾಗಲಿ ಅವರೇ ತೆಗಿತಾರೆ. ಇಲ್ಲಿ ಈಗ ನಾನು ಲೇಟ್ ಐತಲ್ಲ ಜಲ್ದಿ ಬರಬಾಡ್ರಿ ಅಂತ ಅಲ್ಲಿ ಕುಂದಿಸಿ ಟಿ ವಿ ನೋಡಿದೆ, ಇದು ಯಾವುದೋ ಆ ಮಲ್ಲಕಂಬದ ವೇದಿಕೆನ ಅವರೇ ತೊಗೊಂಬಂದರು ನೋಡಿದ್ರೆ. ಅವೆಲ್ಲ ನೋಡಿ ನಾವು ಚಪ್ಪಾಳೆ ತಟ್ಟಬಾರ್ದು, ನಾವು ಹಂಗೆ ಮಾಡಬೇಕು. ಬಸ್ಸಿನಾಗ ಮುದುಕರಿಗೆ ಸೀಟ್ ಬಿಟ್ಟು ಕೊಡ್ಬೇಕು, ಮಕ್ಕಳಿಗೆ ಹೇಳ್ರಿ ಅವನು ಕಲಿಸ್ರಿ. ಇವೇ ನೋಡಿರಿ ಸಂಸ್ಕಾರ, ದೊಡ್ಡ ಯೂನಿವರ್ಸಿಟಿ ಬೇಕಿಲ್ಲ, ನೀವು ಶಾಸ್ತ್ರ ಪುರಾಣ ಓದೋದು ಬೇಕಿಲ್ಲ, ಪರೋಪಕಾರ ಕಲ್ತು ಬಿಟ್ರಿ ಅಂದರೆ ಅದರಂಥ ದೊಡ್ಡ ತಪಸ್ಸು ಇನ್ನೊಂದಿಲ್ಲ. ಹೌದಾ? ಅಷ್ಟಾದಶ ಪುರಾಣೇಶು ವಾಚಸ್ಸ ವಚನದ್ವಯಂ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ಎಲ್ಲ 18 ಉಪನಿಷತ್ತುಗಳ ಸಾರ ಏನು ರೀ ಬುದ್ಧಿ, ನಾನು ದಡ್ಡ ನನಗೇನೂ ಗೊತ್ತಾಗೋದಿಲ್ಲ ಅಂತಂದು ಒಬ್ಬ ರೈತ ಸ್ವಾಮಿಗಳನ್ನ ಕೇಳಿದಂತು. 18 ಪುರಾಣ ಅಂತಾರ್ರಿ, 4 ವೇದ ಅಂತವ್ರು ಏನ್ರಿ? ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ಪರೋಪಕಾರದಿಂದ ಪುಣ್ಯ ಬರ್ತೈತೆ, ಇನ್ನೊಬ್ಬರು ಪೀಡಿಸಿದ ಪಾಪ ಬರ್ತೈತಪ್ಪ. ಇಷ್ಟು ತಿಳ್ಕೊಂಬಿಟ್ರೆ ಸಾಕು, ನೀ ಯಾವ ಶಾಸ್ತ್ರ ಓದೋದು ಬೇಡ. ಹೌದಾ? 3G ಬಂತು, 2G ಬಂತು, ಫಸ್ಟ್ 2G ಆಯ್ತು, 3G ಆಯ್ತು, 4G ಆಯ್ತು, ಇನ್ನು ಏನು 10G ಬರ್ತೈತೆ. ಅದಕ್ಕೆ ಮೊನ್ನೆ ಒಬ್ಬ ಕವಿ ಬರ್ದಾನ, ಭಾಳ ಚಂದ ಬರ್ದಾನ, ಯಾವ ಜಿ ಬಂದರೇನು, 2G ಬಂದರೇನು, 4G ಬಂದರೇನು, 10G ಬಂದರೇನು, ಲೋಕಕ್ಕೆ ಗಂಜಿ ಕೊಡುವ ರೈತನೇ ಶ್ರೇಷ್ಠ. ಯಾವ ಜಿ, ಎಲ್ಲ ಜಿ ನಡೆಯೋದು ಗಂಜಿ ಮ್ಯಾಗ. ಆ ಗಂಜಿಯೇ ಕೊಡುವ ರೈತನನ್ನು ನಾವು ಗೌರವಿಸೋಣ. ಇಲ್ಲಿ ಅನೇಕ ಜನರಿಗೆ ಸನ್ಮಾನ ಆಯಿತು, ಎಲ್ಲೆಲ್ಲೋರ್ನೋ ಹುಡುಕೊಂಬಂದರು. ನೋಡಿದೆ HIV ಪೀಡಿತರು, ಹಾಂ, ಆ ಹೆಣ ಹೋರೋಂಥ ವ್ಯಕ್ತಿ, ಕಸಗಳು ತೆಗೆತೀವಿ, ಅವು ನೋಡಿ ಅವೆಲ್ಲ ಸಾಧನೆಗಳು. ಸರ್ಕಾರ ಅವನು ಗುರುತಿಸೋಂಗಿಲ್ಲ. ಇಂಥ ಮಠಮಾನಗಳು ಗುರುತಿಸೋದ್ರಿಂದ ಅಂಥವ್ರಿಗೆ ನಾನು ಇನ್ನಷ್ಟು ಮಾಡಬೇಕು ಅನ್ನೋಂಥ ಹುಮ್ಮಸ್ಸು ಬರ್ತದೆ ಅಂತ ಹೇಳ್ತಾ, ನೀವು ಕೂಡ ಇಂಥ ಸೇವೆಗಳನ್ನು ಮಾಡಿರಿ. ಇಲ್ಲಿ ಸನ್ಮಾನ ಪಡಿಬೇಕು ಅನ್ನೋದು ಗುರಿಯಾಗಲಿ, ಅದು ತಪ್ಪಲ್ಲ. MLA ಆಗಿ ಸನ್ಮಾನ ಮಾಡಿಸೋಬೇಕು ಅನ್ನೋದಕ್ಕಿಂತ ಘಟರ ಬಳ ಸನ್ಮಾನ ಮಾಡಿಸೋಬೇಕು ಅನ್ನೋದು ಭಾಳ ಶ್ರೇಷ್ಠವಾದಂಥ ವಿಚಾರ. ಶವ ಸಂಸ್ಕಾರಗಳಿಗೆ ಹೋಗ್ರಿ, ದೀನ ದಲಿತರಿಗೆ ಕೈಲಾದ ಸಹಾಯ ಮಾಡಿರಿ. ಪರಸ್ಪರ ಈಗ ಹೋಗೋ ಮುಂದೆ ನೀವ ಮೊದಲು ಹೋಗ್ಬೇಕಂತ ಇನ್ನೊಬ್ಬರನ್ನ ದಬ್ಬಾಡ್ರಿ. ಮೊದಲೇ ದೊಡ್ಡವರಿಗೆ ಹೆಣ್ಮಕ್ಕಳಿಗೆ ಹೋಗಾಕೆ ಜಾಗ ಬಿಟ್ಟ, ಅದೇ ದೊಡ್ಡ ಕೆಲಸ ರೀ. ಸಣ್ಣ ಸಣ್ಣ ಎಲ್ಲೋ ಋಷಿ ಮುನಿಗಳು ಗವಿ ಒಳಗೆ ಕೂತ್ಕೊಂಡು ಮಾಡಿದಂಥ ತಪಸ್ಸಿನ ಅಲೆಗಳು ಇವತ್ತಿಗೂ ನಮ್ಮನ್ನು ಬದುಕಾಕಿಬಿಟ್ಟಾವಂತ. ಯಾರೂ ನೋಡಲಾರದಂತಾಗ ನೀವೇನು ಪರೋಪಕಾರ ಸೇವೆಗಳನ್ನ ಮಾಡ್ತಿರೋ ಅವು ನಿಮ್ಮನ್ನು ಕಾಯ್ತಾವ ಅಂತ ಹೇಳ್ತಾ, ಎಲ್ಲ ಶ್ರೀಗಳು ಸೇರಿ ನನ್ನನ್ನು ಹರಿಸ್ಬೇಕು, ಆಶೀರ್ವದಿಸ್ಬೇಕು. ನಿಮ್ಮೆಲ್ಲರ ಅಭಿಮಾನ ಆಶೀರ್ವಾದ ಹೀಗೇ ಇರಬೇಕಂತ ಹೇಳ್ತಾ, ಎಲ್ಲರಿಗೂ ವಂದನೆಗಳ ಸಲ್ಲಿಸ್ತಾ ಮಾತಿಗೆ ಮಂಗಳ ಹಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.